ಹನ್ನೆರಡನೇದು ಬಂದು ತಮಿಳಲ್ಲಿ ಎಂಪೆರುಮಾನ್ ಅಂತ ಹೇಳ್ತಾರೆ. ಎಂಪೆರುಮಾನ್ ಅಂತ ಹೇಳಿದ್ರೆ ನನ್ನ ದೇವರೇ ಅಂತೇಳಿ. ನನ್ನ ದೇವರೇ ಎಂದು ಹೇಳಿದೇನೋ ಬಟ್ಟರ್ ಪಿರಾನ್ ಹಾಗೆ ಅಂತೇಳಿ. ನೀವು ಬರೆಯುವಾಗ ಬೇಕಿದ್ರೆ ನನ್ನ ದೇವರೇ ಎಂದು ಹೇಳಿದೇನೋ ವಿಷ್ಣು ಚಿತ್ತರ ಹಾಗೆ. ಬಟ್ಟರ್ ಪಿರಾನ್ ಅಂತ ಹೇಳಿದ್ರೆ ಆಂಡಾಳ್ದ ಅಪ್ಪ, ಈಗ ಮಗಳನ್ನು ಹೊಗಳಿದ್ಲು ಆಂಡಾಳ್, ಈಗ ಅಪ್ಪನನ್ನು ಹೊಗಳ್ತಿದ್ದಾಳೆ. ಸೊ ನನ್ನ ದೇವರೇ ಎಂದು ಹೇಳಿದೇನೋ ವಿಷ್ಣು ಚಿತ್ತರ ಹಾಗೆ, ನನ್ನ ದೇವರೇ ಎಂದು ಹೇಳಿದೇನೋ ವಿಷ್ಣು ಚಿತ್ತರ ಹಾಗೆ ಹಾಗೆ ಹೇಳ್ತಾಳೆ. ಹನ್ನೆರಡನೇ ಪಾಯಿಂಟ್, ಇದರಲ್ಲಿ ವಿಷ್ಣು ಚಿತ್ತರು ಆಂಡಾಳಿದು ತಂದೆ. ಅವರ ಕೆಲಸ ಏನಂತ ಹೇಳಿದರೆ ದೇವರಿಗೆ ಮಾಲೆ, ಒಳ್ಳೆ ಕೈಂಕರ್ಯ ದೇವರಿಗೆ. ಪ್ರತಿಯೊಂದು ಹೆಂಗಸರು ಗಂಡಸರು ಎಲ್ಲರಿಗೂ ಗೊತ್ತಿರಬೇಕು ದೇವರಿಗೆ ಗಾರ್ಲ್ಯಾಂಡ್ ಮಾಡಲಿಕ್ಕೆ. ದೇವರಿಗೆ ಚಂದ ಚಂದದ ಹೂವನ್ನು ಸಂಗ್ರಹಿಸಿ ಮಾಲೆ ಕಟ್ಟೋದು, ಸುಂದರವಾಗಿ ದೇವರಿಗೆ ಬಣ್ಣ ಬಣ್ಣದ ಮಾಲೆಯನ್ನು ಹೇಗೆ ಕಟ್ಟೋದು, ಇದರಿಂದ ದೇವರ ಪ್ರೀತಿಗೆ ನಾವು ಪಾತ್ರರಾಗಿ. ತುಂಬ ಸುಲಭವಾದ ಮಾರ್ಗ, ಏನು ಕಷ್ಟದ ಕೆಲಸ ಅಲ್ಲ. ದೇವರಿಗೆ ದಿನಾಲು ಹೂ ಕಟ್ಟೋದು, ದಿನಾಲು ಹೂ ಕಟ್ಟೋದು. ದೇವರು ಎಲ್ಲಿ ಬೇಕಾದ್ರೂ ಇಡ್ಲಿ, ತಲೆಯಲ್ಲಿ ಇಡ್ಲಿ, ಕಾಲಲ್ಲಿ ಇಡ್ಲಿ, ಎಲ್ಲಿ ಬೇಕಾದ್ರೆ ಅಲ್ಲಿ ಹತ್ರದಲ್ಲಿ ಬಿಸಾಡ್ಲಿ. ಆದರೆ ನಮ್ಮ ಕೆಲಸ ಏನು, ಒಳ್ಳೆ ಗಾರ್ಲೆಂಡ್, ಅಯ್ಯೋ ನಾನು ಕೊಟ್ಟ ಹೂ ದೇವ್ರ ತಲೆಗಿಡ್ಲಿಲ್ಲಲ್ಲ, ಕಾಲಿಗಿಟ್ರು, ಏನು ಬೇಜಾರು ಮಾಡಬೇಡಿ. ದೇವ್ರದ್ದೆಲ್ಲ ಚಿತ್ ಸ್ವರೂಪಗಳು, ಅದು ಎಲ್ಲಿಟ್ಟರು ಪರವಾಗಿಲ್ಲ. ದೇವರು ದೇವರಿಗೆ ಪ್ರೀತಿಯಿಂದ ಒಂದು ಮಾಲೆ ಕಟ್ಟಬೇಕು. ದಾಸರು ಏನಂತಾರೆ ಮಾಲೆ ಬಗ್ಗೆ, ಪರಿಪರಿಯ ಪುಷ್ಪಗಳ ಪರಮಾತ್ಮನಿಗೆ ಅರ್ಪಿಸಿ ಪರಿಪೂರ್ಣನೆಂದು ಪೂಜೆಯನ್ನು ಮಾಡಿ ಸರಸಿ ಜಾಕ್ಷನು ತನ್ನ ಸಕಲ ಸ್ವಾತಂತ್ರ್ಯದಲ್ಲಿ ಸರಿಬಾಗ ಕೊಡುವನು ಅಂತ ಹೇಳ್ತಾರೆ. ತನ್ನ ಅರಮನೆಯ ಒಳಗೆ ದೇವರಿಗೆ ನಾವೆಲ್ಲ ವಿಧ ವಿಧದ ಒಂದು ಹೂಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅವನು ಪರಿಪೂರ್ಣನು, ನಮ್ಮ ದೇವರು ಪರಿಪೂರ್ಣ ಅಂತೇಳಿ ಅವನಿಗೆ ಅರ್ಪಿಸಿದರೆ ಏನು ಮಾಡ್ತಾರೆ, ಸಕಲ ಸ್ವಾತಂತ್ರ್ಯದಲ್ಲಿ ಫುಲ್ ಫ್ರೀಡಮ್. ಕೆಲವೊಮ್ಮೆ ದೊಡ್ಡ ದೊಡ್ಡ ಮನೆ ಇರ್ಬೋದು, ಫ್ರೀಡಮ್ ಇಲ್ಲದಿದ್ದರೆ ಅದು ಜೈಲ್ ತರಲ್ಲ. ಆ ಮನೇಲಿ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತೇಳಿದರೆ, ನಾಯಿದಲಕ ಕುಲ್ಲು ಅಂತೇಳಿದರೆ ನಮಗೆ ಬೇಕಾ ಮನೆ, ಬೇಕಾ ಬೇಡ. ನಮಗೆ ಗಂಜಿ ಊಟ ಮಾಡಿದರೆ ಪರವಾಗಿಲ್ಲ, ಸ್ವಲ್ಪ ಸ್ವಾತಂತ್ರ್ಯ ಬೇಕು ಎಲ್ಲರಿಗೆ. ಸ್ವಾತಂತ್ರ್ಯ ಬೇಕು ಅಂತಲೇ ನಾವು ಈ ಪ್ರಪಂಚಕ್ಕೆ ಬಂದದ್ದು. ಸ್ವಾತಂತ್ರ್ಯ ಬೇಡ ಅಂತೇಳಿ ಆವಾಗಲೇ ಒಪ್ತಿದ್ರೆ ಈ ಪ್ರಪಂಚಕ್ಕೆ ಬರಬೇಕಂತ ಇಲ್ಲ. ಅದಕ್ಕೆ ದೇವರು ಈಗೇನು ಮಾಡ್ತಾರೆ, ನನಗೆ ಪ್ರೀತಿಯಿಂದ ನೀನು ಒಂದು ದಳ ಶ್ರೀ ತುಳಸಿ ಬಿಂದು ಗಂಧೋದಕ, ಸ್ವಲ್ಪ ನೀರು, ಸ್ವಲ್ಪ ಡ್ರಾಪ್ ಚಂದನ ನೀನು ತಗೊಂಡು ಬಂದು ನನಗೆ ಅರ್ಪಿಸಿದರೆ, ಸಿಂಧುಶಯನ ಮುಕುಂದ ಅಂತ ನೀನು ಹೇಳಿದರೆ ತಪ್ಪದು ನಾನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೇನಪ್ಪ ಅಂತೇಳಿ ದೇವರು ನಮಗೆ ದಾಸರ ಮುಖಾಂತರವಾಗಿ ಹೇಳ್ತಾರೆ. ದೇವರ ಮಾತು ನಮಗೆ ನೇರವಾಗಿ ನಮಗೆ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಾತುಗಳನ್ನು ಯಾವತ್ತೂ ಕೂಡ ಭಕ್ತರ ವಾಣಿಯಿಂದ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ದೇವರಿಗೆ ನಮ್ಮ ಕಷ್ಟದ ಬಗ್ಗೆ ಅಷ್ಟು ಸುಲಭವಾಗಿ ತಲೆಗೆ ಹೋಗುವುದಿಲ್ಲ. ಅವರಿಗೆ ಅಲ್ಲಿ ಸುಖವಾಗಿರುವುದಲ್ಲ, ತುಂಬ ಸುಖದಲ್ಲಿರುವವರಿಗೆ ಈ ಕಷ್ಟದ ಬಗ್ಗೆ ಎಲ್ಲ ಹೇಳಿಕೊಂಡ್ರೆ ಆಗುದಿಲ್ಲ. ಹಾಗೆ ನಮಗೂ ಅವರಿಗೊಬ್ಬರು ಮೀಡಿಯೇಟರ್ ಬೇಕು. ಯಾವತ್ತು ಕೂಡ ಅವರು ನಾವು ಭಕ್ತರ ಒಂದು ಪಾದ ಸಂಪರ್ಕವನ್ನು ಹೊಂದಿರಬೇಕು. ದೇವರಿಗೆ ನೇರವಾಗಿ ನಾನು ದೇವರ ಹತ್ರ ಡೈರೆಕ್ಟ್ ಮಾತಾಡ್ತೇನೆ ಅಂತ ಹೇಳಿದರೆ ಅದು ಕಷ್ಟ. ಪ್ರತಿಯೊಬ್ಬ ಅದಕ್ಕೆ ನಮ್ಮಲ್ಲಿ ಗುರು ಪರಂಪರೆ ಅಂತ ಉಂಟು. ನಮಗೂ ಒಬ್ಬರು ಆಚಾರ್ಯರಿರ್ತಾರೆ, ಅವ್ರಿಗೆ ಇನ್ನೊಬ್ಬರು ಆಚಾರ್ಯರಿರ್ತಾರೆ, ಅವ್ರಿಗೆ ಇನ್ನೊಬ್ಬರು ಆಚಾರ, ಕೊನೆಗೆ ಕೃಷ್ಣನಿಗೆ ಸಂಬಂಧ ಆಗ್ತದೆ. ನೋಡಿ, ನಾವು ಸೂರ್ಯದೇವನನ್ನು ಕರೆದು ಏ ಸೂರ್ಯದೇವ ನೀನು ಬಾ, ನಿನಗೆ ರಾತ್ರಿ ತೋರಿಸ್ತೇನೆ, ನೀವು 12 ಗಂಟೆಗೆ ಬಾ ಅಂತ ಹೇಳಿದರೆ ಅವನಿಗೆ ರಾತ್ರಿ ಬರಲಿ ನೋಡ್ಲಿಕ್ಕೆ ಆಗ್ತದೆ? ಸೂರ್ಯದೇವನಿಗೆ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಸೂರ್ಯನನ್ನು ಕೇರ್ಫುಲ್ಲಾಗಿ ಕಾರಲ್ಲಿ ತಗೊಂಡು ಬಂದು ಕೂಡ 12 ಗಂಟೆ ರಾತ್ರಿಗೆ ಎಲ್ಲಿಯಾದರೂ ವಾಮಂಜುರ ಅಥವಾ ಇನ್ನು ಸ್ವಲ್ಪ ತುಂಬ ಬಂಟ್ವಾಳ ಬೀಸಿರೋಡು ಸ್ವಲ್ಪ ಒಳಗಡೆ ಪುತ್ತೂರು ಕಡಪ ಆ ಕಡೆ ಕರ್ಕೊಂಡೋಗಿ ರಾತ್ರಿ ನೋಡು ಅಂತ ಹೇಳಿದರೆ ಸೂರ್ಯ ಬಂದ ಕೂಡಲೇ ಏನಾಗ್ತದೆ? ಫುಲ್ ಬೆಳಕಾಗ್ತದೆ ಅವನಿಗೆ ರಾತ್ರಿ. ಮತ್ತು ಹೇಗೆ ರಾತ್ರಿ ಅನುಭವ ಆಗಬೇಕಲ್ಲ, ರಾತ್ರಿ ಹೇಗಿರ್ತದೆ ಅಂತ ಹೇಗೆ ಗೊತ್ತಾಗ್ತದೆ? ಅವನಿಗೆ ಅನುಭವಿಸ್ಲಿಕ್ಕೆ ತುಂಬ ಕಷ್ಟ. ನಮಗೆ ಬಿಡಿ, ಸೂರ್ಯನಿಗೆ ಅವ ಹೆಂಡತಿಗೆ ಸಮ್ಯಾದೇವಿಗೆ ಅವನ ಶಾಖಕ್ಕೆ ಅವನ ಬೆಳಕಿಗೆ ಅವಳು ತಪ್ಪಿಸಿ ಮತ್ತೆ ಓಡಿ ಹೋದ್ಲು. ಅವನಿಗೆ ಆ ಪ್ರಕಾಶಕ್ಕೆ ತಡೆಯಲಾಗದೆ ಮತ್ತೆ ಛಾಯವನ್ನು ನಿರ್ಮಾಣ ಮಾಡಿ ಅವಳು ಬಿಟ್ಟು ಬಿಟ್ಲು. ಒಂದು ಆರು ತಿಂಗಳೊಂದು ಕುದುರೆ ರೂಪದಲ್ಲಿ ಹೊರಗಡೆ ಇದ್ಲು. ಹಾಗೆ ಭಗವಂತನಿಗೆ ಈ ನಮ್ಮ ಕಷ್ಟ ಸುಖಗಳು ನೇರವಾಗಿ ನಾವು ತಿಳಿಯಪಡಿಸ್ಲಿಕ್ಕೆ ಸ್ವಲ್ಪ ಕಷ್ಟನೇ. ಅವನಿಗೆ ತಲೆಗೆ ಹೋಗ್ಲಿಕ್ಕಿಲ್ಲ ಅವನಿಗೆ, ಯಾಕಂದರೆ ಅಲ್ಲಿ ಆಡಂಬರದ ಜೀವನ, ಹೆಂಡತಿ ಮಕ್ಕಳು, ಸಂಸಾರ, ವೈಕುಂಠ, ತುಂಬ ಖುಷಿ ಜೀವನ ಅಲ್ಲ. ಈಗ ಅದಕ್ಕೆ ಅಲ್ಲಿದು ಸಬ್ಜೆಕ್ಟ್ ಗೊತ್ತಿರಬೇಕು, ಇಲ್ಲಿದು ಸಬ್ಜೆಕ್ಟ್ ಗೊತ್ತಿರಬೇಕು. ಅದಕ್ಕೆ ನಮಗೊಬ್ಬರು ಮೀಡಿಯೇಟರ್ ಬೇಕು, ಇಲ್ಲಿಂದ ಅಲ್ಲಿಗೆ ಒಂದು ವಿಷಯಗಳನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ. ಆಗ ಇಲ್ಲಿ ಅಲ್ಲಿಂದ ಬಂದ ವ್ಯಕ್ತಿಗಳಿಗೆ ಅಲ್ಲಿ ಏನಿದೆ ಅಂತ ಗೊತ್ತಿದೆ, ವೈಕುಂಠದಲ್ಲಿ ಹೇಗುಂಟುಂತ ಗೊತ್ತುಂಟು, ಭೌತಿಕ ಪ್ರಪಂಚದಲ್ಲಿ ಹೇಗುಂಟು ಅಂತ ಗೊತ್ತುಂಟು. ಆಗ ಅವ್ರು ಏನು ಮಾಡ್ತಾರೆ, ಇಲ್ಲಿ ಸಬ್ಜೆಕ್ಟನ್ನು ಕ್ಲಿಯರ್ ಆಗಿ ದೇವರಿಗೆ ತಲೆಗೆ ಒಕ್ಕುವಾಗಿ ಹೇಳ್ತಾರೆ, ನಿಮ್ಗೆ ಗೊತ್ತಿಲ್ಲ ಮಾಯೆ ಅಂದರೆ ಏನು, ಸಂಸಾರ ಅಂದರೆ ಏನು, ಒಳಗೆ ಬಿದ್ದವರು ಹೊರಗೆ ಬರಲಿಕ್ಕೆ ಎಷ್ಟು ಕಷ್ಟ ಉಂಟು. ಹಾಗೆಲ್ಲ ಹೇಳುವಾಗ ದೇವರಿಗೆ ಸ್ವಲ್ಪ ಸ್ವಲ್ಪ ಅಂದಾಜು ಆಗ್ತದೆ, ಹೌದು ಅಷ್ಟು ಕಷ್ಟ ಉಂಟು, ಮತ್ತೆ ನೀನು ಬಾ ಮೆಟಲ್ ವಳ್ಳಿಗೆ ಬಾ, ಆಗ ನಿಂಗೆ ಗೊತ್ತಾಗ್ತದೆ ಅಂತ ನಾವು ಆಗ ಸ್ವಲ್ಪ ಅರ್ಥ ಆಗ್ತದೆ, ಹೌದು ಅಷ್ಟು ಕಷ್ಟ ಉಂಟು ಭೌತಿಕ ಪ್ರಪಂಚ, ಹಾಂ ಅಂತ ಆಗ ತಲೆ ಬಾಗಿಸ್ತಾರೆ. ಹಾಗೆ ಆ ದೇವರೊಟ್ಟಿಗೆ ನಾವು ನೇರವಾಗಿ ಸಂಪರ್ಕವನ್ನು ಹೊಂದಿದರೆ ದೇವರಿಗೆ
ಅದು ನಿಜವಾದ ಭಕ್ತಿ ಅಲ್ಲ. ಅಹಂ ಭಕ್ತ ಪರಾಧೀನಃ, ನಾನು ಭಕ್ತರ ಆಧೀನ, ನೀವೇನು ಬೇಕಿದ್ರು ಮಾಡಿಕೊಳ್ಳಿ, ನಾನು ಆಲ್ರೆಡಿ ಸೋಲ್ಡ್ ಔಟ್, ನಾನು ಮಾರಿಬಿಟ್ಟಿದೆ ನನ್ನನ್ನು ನನ್ನ ಭಕ್ತರಿಗೆ. ಇನ್ನು ಏನು ಬೇಕಿದ್ರು ನೀವು ಏನು ನಿಮ್ಗೆ ಎನ್ಕ್ವೈರಿ ಇದ್ರು ನನ್ನ ಭಕ್ತರನ್ನು ಕೇಳಿದರೆ ಹೇಳ್ತಾರೆ. ಅವರು ಇಷ್ಟೊತ್ತಿಗೆ ಎಲ್ಲಿರ್ತಾರೆ ಮಾರಾರೆ, ನನ್ನ ಭಕ್ತರನ್ನು ಕೇಳಿ ಹೇಳ್ತಾರೆ ಅಲ್ಲ. ಭಕ್ತರಿಗೆ ಚೆನ್ನಾಗಿ ಗೊತ್ತು, ಯಾಕಂದ್ರೆ ಭಕ್ತರೊಟ್ಟಿಗೆ ತಿರುಗೋದ ಕಾರಣ, ಯಾವತ್ತು ಭಕ್ತರೊಟ್ಟಿಗೆ ಇರುವುದ ಕಾರಣ ಭಕ್ತರಿಗೆ ಭಗವಂತನ ಬಗ್ಗೆ ಚೆನ್ನಾಗಿ ಗೊತ್ತಿರ್ತಾರೆ. ಅಲ್ಲಿ ಬೇರೆಯವರಿಗೆ ಗೊತ್ತಿರೋದಿಲ್ಲ. ಈವನ್ ಲಕ್ಷ್ಮೀದೇವಿ ಹತ್ರ ಕೇಳಿದ್ರು ಸ್ವಲ್ಪ ಕಷ್ಟನೇ. ದಾಸರ ಅಂತಾರೆ, ಆ ಹರಿದಾಸರ ಮೇಲಿರುವ ಕರುಣೆ ಸಿರಿದೇವಿಯಲ್ಲಿ ಇಲ್ಲವೋ ಅಂತೇಳಿ. ಲಕ್ಷ್ಮೀದೇವಿ ಹತ್ರ ಕೂಡ ಅಷ್ಟೊಂದು ಪ್ರೀತಿ ಇಲ್ಲ, ಅದಕ್ಕಿಂತ ಕೂಡ ಒಂದಿಷ್ಟು ಜಾಸ್ತಿ ಭಕ್ತರ ಮೇಲೆ. ಆ ರೀತಿ ಈ ಆಂಡಾಳ್ ಏನು ಮಾಡ್ತಾಳೆ ಕೊನೆಗೆ, ಆ ಈ ಪೆಣ್ಪುಳ್ಳ ರಾಷ್ಟ್ರದಲ್ಲಿ ಈ ಹೆಣ್ಣು ಅವರ ಮಗಳನ್ನು ಹೊಗಳಿ ಆಯಿತು, ಇನ್ನು ತಂದೆಯನ್ನು ಹೊಗಳ್ತಾಳೆ ಇವರನ್ನು ವಿಷ್ಣುಚಿತ್ತರನ್ನು. ವಿಷ್ಣುಚಿತ್ತರು ದಿನ ದೇವರಿಗೆ ಗಾರ್ಲ್ಯಾಂಡ್ ಮಾಡೋದು, ಯಾವತ್ತೂ ದೇವರಿಗೆ ಚಂದದ ಹೂವಿನ ಹಾರಗಳನ್ನು ಮಾಡ್ತಾ ಇರ್ತಾರೆ. ಹೂವಿನ ಹಾರವನ್ನು ಮಾಡಿ ದೇವರಿಗೆ ಅರ್ಪಿಸೋದು, ಹೇಗೆ ದಾಸರು ಕೂಡ ಹೇಳಿದಲ್ಲ, ಹೂವಿನ ಭಗವಂತನ ಪ್ರೀತಿಗೆ ನಾವು ದಿನ ನಮ್ಮಿಂದ ಒಳ್ಳೆ ನಮ್ಮಿಂದ ಯಾವುದು ಪುಷ್ಪಗಳನ್ನು ಸಂಗ್ರಹ ಮಾಡಲಿಕ್ಕಾಗ್ತದಿಲ್ಲ, ಸಂಗ್ರಹ ಮಾಡಿ ಅದೊಂದು ಚಂದವಾಗಿ ಒಂದು 5-10 ನಿಮಿಷ ಹೋಗ್ತದೆ ಅಲ್ಲ. ಒಂದು ಯಾವುದೊಂದು ಸೀರಿಯಲ್ ಬಿಟ್ಟರೆ ಸಾಕು, ಮನೆಗೆ ಬಂದ ಮಹಾಲಕ್ಷ್ಮಿ ಅಥವಾ ಬಿಗ್ ಬಾಸ್ ಯಾವುದೊಂದು ಒಂದನ್ನು ಬಿಟ್ಟರೆ ಚಂದದ ಗಾರ್ಲ್ಯಾಂಡ್ ರೆಡಿ ಆಗ್ತದೆ. ಆ ಟಿ ವಿ ನೋಡಿಲ್ಲ ಕಟ್ಟೋದು ಆಥರೈಸ್ಡ್ ಅಲ್ಲ. ಒಂದು ಕಡೆಯಿಂದ ಟಿ ವಿ ನೋಡಿ ನಮ್ಮ ಮನಸ್ಸಲ್ಲಿ ಅಲ್ಲಿರ್ತದೆ ಯಾರಿಗೆ ಪ್ರೈಸ್ ಬಂತು, ಯಾರಿಗೆ 20,000, ಅದಲ್ಲ. ಭಕ್ತಿಯಿಂದ ದೇವರ ಬಗ್ಗೆ ಹಾಡು ಯಾವುದಾದ್ರೂ ಕೇಳಿಕೊಂಡು, ಅಥವಾ ಉಡುಪಿಯಲ್ಲಿ ನೋಡಿ ಶೋಭಾನೆ ಆಡಿಕೊಂಡು ಲಕ್ಷ್ಮೀ ಶೋಭಾನೆ ಅಂತ, ಎಷ್ಟು ಕೇಳಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ, ನೋಡಲಿಕ್ಕೆ ಎಷ್ಟು ಇರ್ತದೆ. ದೇವರಿಗೆ ಅದು ದೇವರ ಪ್ರೀತಿಯನ್ನು ಗಳಿಸಿದ ಸುಲಭ. ನಾವು ಆ ದೇವರಿಗೆ ಪ್ರಭುಗಳೊಂದು ಮಾಲೆ ಹಾಕ್ಬೇಕು ಅಂತ ಹೇಳಿದ್ದಾರೆ, ಯಾವುದಾದ್ರೂ ಒಂದು ಸಿನಿಮಾ ಇಡ, ಯಾವುದಾದ್ರೂ ಸಿನಿಮಾ ಇಟ್ಟುಕೊಂಡು ಆರಾಮವಾಗಿ ಮಾಲೆ ಕಟ್ಟಿದರೆ ಅದು ಭಕ್ತಿ ಅಲ್ಲ. ನಿಮ್ಮ ಹೃದಯದಲ್ಲೂ ಭಗವಂತ ಬೇಕು, ಮನಸ್ಸಲ್ಲೂ ಭಗವಂತ ಬೇಕು, ಕೈಗಳು ಕೂಡ ಭಗವಂತನಿಗೆಗೋಸ್ಕರ ಕೆಲಸ ಮಾಡಬೇಕು. ಕೃಷ್ಣ ಯಶೋದೆಯನ್ನು ಬಿಟ್ಟು ಹೋದಾಗ ಯಶೋದೆಗೆ ಕೃಷ್ಣ ಬೆಣ್ಣೆ ಕಳ್ಳತನ ಮಾಡಿ ಓಡಿ ಹೋಗ್ತಾನೆ. ಎಲ್ಲ ಯಶೋದೆ ಓಡಿಕೊಂಡು ಬರುವಾಗ ಏನಾಗ್ತದೆ, ಅವನಿಗೆ ಹೊಡಿಬೇಕು ಅಂತೇಳಿ ಬೆತ್ತ ತೊಗೊಂಡು ಬರುವಾಗ ಯಶೋದೆ ಜಾರಿ ಬೀಳ್ತಾಳೆ ಆ ಬೆಣ್ಣೆ ಎಲ್ಲ. ಒಂದು ಮಡಕೆ ಹೊಡಿತಾನೆ, ಆ ಮಡಕೆ ಹೊಡೆದಾಗ ಆ ಬೆಣ್ಣೆ ಎಲ್ಲ ಕೆಳಗೆ ಬಂತು. ಆ ಬೆಣ್ಣೆ ಕಳೆ ಆ ಬೆಣ್ಣೆ ಮೇಲ್ಗಡೆ ಯಶೋದೆ ಕಾಲಿಟ್ಟಾಗ ಜಾರಿ ಬಿದ್ದಲು, ಜಾರಿ ಬಿದ್ದು ಮತ್ತೆ ಒಳಗಡೆ ಹೋದ್ಲು. ಒಳಗೆ ಹೋದಾಗ ಅವಳ ಕೈ ಏನು ಮಾಡ್ತದೆ, ಕೃಷ್ಣನಿಗೋಸ್ಕರ ಬೆಣ್ಣೆಯನ್ನು ಇದು ಮಾಡ್ತಾ ಇದೆ. ಮತ್ತೆ ಮನಸ್ಸೇನು ಮಾಡ್ತದೆ, ಅಯ್ಯೋ ನನಗೆ ಹೆದರಿ ಕೃಷ್ಣ ಪಾಪ ಎಲ್ಲೋದ್ನ ಅಂತೇಳಿ ಮನಸ್ಸಲ್ಲಿ ಕೃಷ್ಣನ ಬಗ್ಗೆ ಇದು ಮಾಡ್ತಾರೆ. ಹೃದಯದಲ್ಲಿ ಕೃಷ್ಣನ ಪ್ರೀತಿ ಪೂರ್ತಿ ಪ್ರೀತಿಯಿಂದ ತುಂಬಿದೆ. ಆ ಮೂರು ಒಂದೇ, ಜ್ಞಾನಯೋಗ, ಕರ್ಮಯೋಗ, ಭಕ್ತಿಯೋಗ, ಮೂರು ಒಂದೇ ಸಲ ಆದಾಗ ಕೃಷ್ಣ ಏನು ಮಾಡ್ತಾನೆ, ಬೇಡ ಅಂತ ಹೋಗಿ ಕೋಪದಲ್ಲಿ ಹೋದವನು ಮತ್ತೆ ಹತ್ರ ಬಂದು ಕೃಷ್ಣ ಏನು ಮಾಡ್ತಾರೆ, ಯಶೋದೆ ಹಿಂದುಗಡೆ ಬಂದು ತಬ್ಬಿಟ್ಕೊಳ್ತಾನೆ. ಹಾಗೆ ಯಾವತ್ತೂ ಕೂಡ ಇಂದ್ರಿಯಗಳಂತೆ ಅದು ಎಲ್ಲವನ್ನು ಎಳೆದು ಹಿಂದಕ್ಕೆ ತರ್ತಾ ಇರಬೇಕು. ನಾನು ಕೈಯಲ್ಲಿ ಹೂ ಕಟ್ತೇನೆ, ಬಾಯಲ್ಲಿ ಮಾತ್ರ ಗಂಡನಿಗೆ ಬೈತಿರ್ತೇನೆ ಅಥವಾ ಮಕ್ಕಳಿಗೆ ಬೈದು, ಅದು ಕೆಲಸ ಅಲ್ಲ. ನಮ್ಮ ಎಲ್ಲ ಇಂದ್ರಿಯಗಳು ಕೃಷ್ಣನಿಗೋಸ್ಕರ ಒತ್ತಾಯ ಪ್ರೇರೇಪಣೆ ಮಾಡ್ತಾ ಇರಬೇಕು. ಹಾಗೆ ಇವರೇನು ಮಾಡ್ತಾರೆ, ಕೃಷ್ಣ ಬಗ್ಗೆ ಮಾತಾಡಿಕೊಂಡು ಮಗಳ ಹತ್ರ, ಮಗಳು ಕೂಡ ಹೆಲ್ಪ್ ಮಾಡ್ತಾಳೆ. ಮಗಳು ಅದರ ತೊಟ್ಟನ್ನೆಲ್ಲ ತೆಗೆದು ಅದರ ಮುಳ್ಳನ್ನೆಲ್ಲ ತೆಗೆದು ಆ ಮಗಳು ಹೂ ರೆಡಿ ಮಾಡುವಾಗ ಕೃಷ್ಣನ ಬಗ್ಗೆ ಮಾತಾಡಿಕೊಂಡು ಆಂಡಾಳ ಹತ್ರದಲ್ಲಿರ್ತಾಳೆ, ಆಂಡಾಳೆಲ್ಲ ರೆಡಿ ಮಾಡಿ ಕೊಡ್ತಾಳೆ. ಇವರು ಒಂದೊಂದೇ ಹೂವನ್ನು ಹಾಕಿ ಕಟ್ತಾ ಇರ್ತಾಳೆ, ಮಗಳಿಗೆ ಕೃಷ್ಣ ಕಥೆಯನ್ನು ಹೇಳ್ತಾ ಇರ್ತಾರೆ. ಎಷ್ಟು ಖುಷಿ ಆಗ್ಬೋದು ಆ ಮಾಲೆಯನ್ನು ನೋಡಿ ಕೃಷ್ಣನಿಗೆ. ವೈಜಯಂತಿ ಕೂಡ ಅಷ್ಟೊಂದು ಸ್ಮೆಲ್ ಇರಲಿಕ್ಕಿಲ್ಲ ಅನ್ನಿಸ್ತದೆ ಕೃಷ್ಣನಿಗೆ, ಇಷ್ಟೊಂದು ಭಕ್ತಿಯಿಂದ ನನಗೆ ಮಾಲೆ ಕಟ್ಟೋದನ್ನು ನೋಡಿ ದೇವರು ತುಂಬ ಖುಷಿಯಾಗಿದೆ ಇವರ ಹತ್ರ. ಭಟ್ಟರ್ ಪಿರಾನ್ ಬಗ್ಗೆ ಈ ವಿಷ್ಣುಚಿತ್ರರು, ಭಟ್ಟರ್ ಪಿರಾನ್ ಅಂದರೆ ವಿಷ್ಣುಚಿತ್ರರು, ವಿಷ್ಣುಚಿತ್ರರು ಈ ರೀತಿಯಾಗಿ ದಿನ ದೇವರಿಗೆ ಒಳ್ಳೊಳ್ಳೆ ಗಾರ್ಲೆಂಡ್ ಮಾಡಿ ಕೊಡ್ತಾ ಇದ್ದಾರೆ. ಮಾಡಿ ಕೊಡ್ತಾ ಇರುವಾಗ ಒಂದು ದಿನ ಏನಾಯ್ತು ಅಂತೇಳಿದರೆ, ಅಲ್ಲಿ ಒಬ್ಬ ಇದೇ ರಾಜ ನಾನು ಈಗ ಹೇಳಿದಲ್ಲ ವಲ್ಲಭದೇವರಾಯ, ಈ ವಲ್ಲಭದೇವರಾಯ ಅಲ್ಲಿ ತನ್ನ ಒಂದು ಗೂಢಚಾರ ಪದ್ಧತಿ ಪ್ರಕಾರ ರಾತ್ರಿ ಹೊತ್ತು ಹೊರಗಡೆ ತಿರುಗ್ತಾ ಇರ್ತಾನೆ. ರಾತ್ರಿ ಹೊತ್ತು ಹೊರಗಡೆ ತಿರುಗ್ತಾ ಇರುವಾಗ ಅವ ಒಂದು ಬ್ರಾಹ್ಮಣ ಸಿಗ್ತಾನೆ ಅವನಿಗೆ. ಆ ಬ್ರಾಹ್ಮಣ ಮಲಗಿದ್ದಾನೆ, ಒಂದು ಜಗಲಿಯಲ್ಲಿ ಮಲಗಿದ್ದಾನೆ, ತೀರ್ಥಯಾತ್ರೆ ಮಾಡಿ ತುಂಬ ದಣಿದಿದ್ದಾನೆ. ದಣಿದಂಥ ಬ್ರಾಹ್ಮಣ ಅಲ್ಲಿ ಮಲಗಿದ್ದಾನೆ. ಬ್ರಾಹ್ಮಣನ ಎಬ್ಬಿಸಿ, ನೀನು ಯಾರಕ್ಕ, ಯಾರು ಇಲ್ಲೇನು ಮಾಡ್ತಿದ್ದೀಯ ಅಂತೇಳಿ ತಾನು ಕೇಳ್ತಾನೆ. ಗೂಢಚರನಾಗಿದ್ದಾನೆ ರಾಜನೇ, ಆಗ ಕೇಳ್ತಾನೆ, ನಾನು ವಿಶ್ರಾಂತಿ ತೊಗೊಂಡಿದ್ದೇನೆ, ನಾನು ತೀರ್ಥಯಾತ್ರೆ ಮಾಡಿಕೊಂಡು ಬಂದಿದ್ದೇನೆ, ಸ್ವಲ್ಪ ವಿಶ್ರಾಂತಿಗೋಸ್ಕರ ಇಲ್ಲಿ ಮಲಗಿದ್ದೇನೆ ಅಂತೇಳಿ ಹೇಳ್ತಾನೆ ಬ್ರಾಹ್ಮಣ. ಆ ಬ್ರಾಹ್ಮಣ, ನೀನು ಸ್ವಲ್ಪ ಜ್ಞಾನಿ ಇರಬೇಕು, ನನಗೊಂದು ಒಳ್ಳೆ ವಿಚಾರ ಯಾವುದಾದ್ರು ಹೇಳಪ್ಪ ಅಂತ ಹೇಳ್ತಾರೆ. ಒಳ್ಳೆ ವಿಚಾರ ಯಾವುದು ಅಂತ ಹೇಳುವಾಗ ಬ್ರಾಹ್ಮಣ ಅಂತಾನೆ, ಹಗಲು ರಾತ್ರಿ ನಮಗೆ ಒಳ್ಳೆ ನಿದ್ರೆ ಬರಬೇಕಾದ್ರೆ ಹಗಲು ಒಳ್ಳೆ ದುಡಿಬೇಕು. ಈಗಿನವರಿಗೆ ನಿದ್ರೆ ಬರೋದಿಲ್ಲ ಅಂತೇಳಿ ಯಾಕೆ ಕಾರಣ ಅಂತೇಳಿದ್ರೆ, ಬಟ್ಟೆಯನ್ನು ತೆಗೆದು ವಾಷಿಂಗ್ ಮಿಷಿನಲ್ಲಿ ಹಾಕೋದು,
ಮತ್ತೆ ತೆಂಗಿನಕಾಯಿ ತುರಿದು, ತೆಂಗಿನಕಾಯಿ ತುರಿಯೋದು ಕೊಡಲಿಲ್ಲ, ಅದಕ್ಕೂ ಮಿಷಿನ್. ಅದನ್ನ ಈಗ ಹಿಡಿದ್ರೆ ಅದು ಇಷ್ಟು ತೆಂಗಿನಕಾಯಿ ರೆಡಿ ಮಾಡಿ ಕೊಡ್ತದೆ. ಅದನ್ನು ತೆಗೆದು ಗ್ರೈಂಡರಲ್ಲಿ ಹಾಕೋದು, ಮತ್ತೆ ಅಕ್ಕಿ ಅನ್ನೋದನ್ನು ಕುಕ್ಕರಲ್ಲಿ ಹಾಕೋದು, ಇವರು ಟಿ ವಿ ನೋಡೋದು. ಅದು ಬೆಂದಾಗ ಅದು ಕೂಗ್ತದೆ ಕುಕ್ಕರ್ ಬಾ ಬಾ ಅಂತೇಳಿ, ಆಗ ಹೋಗಿ ಕುಕ್ಕರನ್ನು ಸಿಮ್ಮಲ್ಲಿ ಇಡೋದು ಅಥವಾ ಆಫ್ ಮಾಡೋದು. ಮತ್ತೆ ಸ್ವಲ್ಪ ಹೊತ್ತಾಗ ಗಂಡ ಬರುವಾಗ ಎಲ್ಲ ರೆಡಿ, ಪದಾರ್ಥ ರೆಡಿ. ಎಲ್ಲ ಕುಕ್ಕರಲ್ಲೇ ಬೇಯಿಸೋದು, ಯಾವುದು ಕೂಡ ಸೂರ್ಯನ ಕಿರಣ ಬೀಳಲೇ ಇಲ್ಲ, ಎಲ್ಲದು ಫ್ರೆಶ್ ಆಗಿ ಸೂರ್ಯಕಿರಣ ಒಳಗೆ ಬರದೇ ಎಲ್ಲ ಬೇಯಿಸಿ ರೆಡಿಯಾಗಿದೆ. ಅದು ವಿಷಪೂರಿತ ಆಹಾರ ಕೊನೆಗೆ. ಅದಕ್ಕೆ ಶಾಸ್ತ್ರಗಳೆಂದರೆ ಸೂರ್ಯನ ಬೆಳಕು ಆಹಾರಕ್ಕೆ ಬೀಳಬೇಕು. ಅದು ಅಂದರೆ ಬೆಳಕನ್ನು ಹೊರಗಡೆ ಬೇಯಿಸಬೇಕು ಅಂತಲ್ಲ, ಓಪನ್ ಆಗಿ ಬೇಯಿಸಬೇಕು. ಅದು ಏನು ಮಾಡೋ ಅರ್ಜೆಂಟಿಗೆ ಎಲ್ಲ ಕಲಬೆರಕ್ಕೆ ಆ ಬೇಳೆಗಳು ಕೂಡ ಬೇಯುವುದಿಲ್ಲ, ಅದು ಕುಕ್ಕರಲ್ಲಿ ಇಟ್ಟರೆ ಬೇಯುವುದು, ಸಾಮಾನ್ಯಕ್ಕೆ ಬೇಯುವುದಿಲ್ಲ. ಸೊ ಅದನ್ನು ಕುಕ್ಕರಲ್ಲಿ ಇಡಬೇಕಾಗ್ತದೆ. ಸೊ ಈ ರೀತಿಯಾಗಿ ನಮ್ಮ ಅವನು ಹೇಳ್ತಾನೆ ಬ್ರಾಹ್ಮಣ ಅಂತಾನೆ, ನೋಡು ಹಗಲಿಗೆ ಒಳ್ಳೆ ಕೆಲಸ ಮಾಡಬೇಕು, ರಾತ್ರಿ ಚಂದದ ನಿದ್ರೆ ಬರಬೇಕಾದ್ರೆ. ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಒಳ್ಳೆ ನಿದ್ರೆ ಬರೋದಿಲ್ಲ ಅಂತ ಹೇಳಿದ್ರೆ ಫಾಲ್ಟ್ ನಮ್ಮ ಹತ್ರ ಉಂಟು, ಸ್ವಲ್ಪ ಬಾಡಿ ದಣಿಯುತ್ತಿಲ್ಲ ಅಂತ ಅರ್ಥ. ಮತ್ತೆ ಡಾಕ್ಟರ್ ಹತ್ರ ಹೋಗಿ ಅವರು 5 ಕಿಲೋಮೀಟರ್ ಓಡೋದು, ತಿಂಡಿ ಕಡಿಮೆ ಮಾಡೋದು, ಯಾಕೆ ಒಳ್ಳೆ ತಿನ್ನಿರಿ, ಒಳ್ಳೆ ಕೃಷ್ಣನಿಗೆ ನೈವೇದ್ಯ ಮಾಡಿ, ಒಳ್ಳೆ ಪ್ರಸಾದ ತಗೊಳ್ಳಿ, ಒಳ್ಳೆ ಕೃಷ್ಣನಿಗೆ ಸೇವೆ ಮಾಡಿ. ಸುಮ್ಮನೆ ಅಲ್ಲಿಗೆಲ್ಲ 5 ಗಂಟೆಗೆದ್ದು 4 ಗಂಟೆಗೆದ್ದು ಆ ಚಳಿಯ ಮಂಕಿ ಗ್ಯಾಪ್ ಹಾಕಿ ಯಾಕೆ ಓಡಬೇಕು, ಯಾಕೆ ಅಷ್ಟೊಂದು ಕಷ್ಟಪಡಬೇಕು? ಕೃಷ್ಣನಿಗೆ ಮಾಡಬೇಕಾದ ಬೇಕಾದಷ್ಟು ಸೇವೆ ಇದೆ, ಎಲ್ಲ ಉಜ್ಜಬಹುದು. ಎಲ್ಲದಕ್ಕೆ ಮನೆಗೆ ನಾವು ಕೆಲಸದವ್ರನ್ನ ಇಟ್ಟರೆ ನಮ್ಮ ಮತ್ತೆ ಹಾಸ್ಪಿಟ್ಲಿಗೆ ಹೋಗುದು, ಕೊನೆಗೆ ಪ್ರತಿಯೊಂದಕ್ಕೂ ಹಾಸ್ಪಿಟ್ಲಿಗೆ ಹೋಗುದು. ಯಾಕೆ? ಶರೀರವನ್ನು ನಾವು ಬೇಕಾದ ರೀತಿಯಲ್ಲಿ ಅಳವಡಿಸಲಿಲ್ಲ. ಹಾಗೆ ಆ ಬ್ರಾಹ್ಮಣ ಅಂತಾರೆ, ರಾತ್ರಿ ಹೊತ್ತು ಚೆನ್ನಾಗಿ ನಿದ್ರೆ ಮಾಡಬೇಕಾದ್ರೆ ಹಾಗಲ್ಲ ತೊಳೆ ದುಡಿಬೇಕು. ಮಳೆಗಾಲದಲ್ಲಿ, ಆಗಿನ ಕಾಲದಲ್ಲಿ ಮಳೆಗಾಲದಲ್ಲಿ ಯಾರು ಹೊರಗಡೆ ಎಲ್ಲ ಹೋಗುದಿಲ್ಲ, ಎಲ್ಲರೂ ಯತಿಗಳಾಗಿ ಜೀವನ ಮಾಡ್ತಿದ್ರು. ಚತುರ್ಮಾಸದಲ್ಲಿ ಯತಿಗಳೇ ಆಗಿದ್ದರೆ ಆಗಿರ್ತಿದ್ರು. ಹಾಗೆ ಮಳೆಗಾಲದಲ್ಲಿ ನಾವು ಖುಷಿಯಾಗಿರ್ಬೇಕಾದ್ರೆ 8 ತಿಂಗಳು ಸಂಗ್ರಹ ಮಾಡಿ ಇಡಬೇಕು, ಹಾರ್ಡ್ ವರ್ಕ್ ಮಾಡಿ ಇಡಬೇಕು ಅಂತ ಹೇಳ್ತಾನೆ. ಮತ್ತೆ ರಾಜ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಬರುವ ಜನ್ಮ ಮುಂದಿನ ಜನ್ಮ ನಿಮಗೆ ಸುಖವಾಗಿರ್ಬೇಕಾದ್ರೆ ಪರಮಸತ್ಯ ಯಾರು ಅಂತ ತಿಳಿದುಕೊಂಡು ಈ ಜನ್ಮದಲ್ಲಿ ಅವನಿಗೆ ಶರಣಾಗತನಾಗಬೇಕು. ಮುಂದಿನ ಜನ್ಮದಲ್ಲಿ ತುಂಬ ಕಠಿನವಾಗಿರ್ತದೆ, ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಈ ಬೇರೆ ಬೇರೆ ಜಾತಿ ಮತದವರು ಬೇರೆ ಬೇರೆ, ನಾವು ಹೊರಗಿನ ದೇಶದಲ್ಲೆಲ್ಲ ನೋಡ್ತಿದ್ದೇವಲ್ಲ, ಸಿರಿಯಾ ಆಸ್ಟ್ರೇಲಿಯಾ ಒಂದೊಂದು ಕಡೆ ಏನೆಲ್ಲ ಆಗ್ತಾ ಉಂಟು. ಆ ರೀತಿಯ ಒಂದು ದುಸ್ಥಿತಿಯಾದ ಪರಿಸ್ಥಿತಿಯಲ್ಲಿ ನಾವೆಲ್ಲ ಹೇಗೆ ಬರ್ತಿದ್ದೇವೆ? ಆ ಒಂದು ಉಗ್ರವಾದಿಗಳು, ಆತಂಕವಾದಿಗಳು ಯಾವತ್ತು ಯಾರನ್ನು ಕೊಲ್ತಾರೆ, ಯಾವಾಗ ಎಲ್ಲಿ ಮನೆಗೆ ಬರ್ತಾರೆ, ಹೇಗೆ ಕೊಲ್ತಾರೆ, ಏನಂತ ಗೊತ್ತಾಗ್ತಿಲ್ಲ. ಅಷ್ಟೊಂದು ದುಸ್ಥಿತಿಯಲ್ಲಿದೆ ನಮ್ಮ ಒಂದು ಜೀವನ. ಕಲಿಯುಗದ ಒಂದು ರೈಟ್ ಟೈಮಲ್ಲಿ ಇದ್ದೇವೆ ಈಗ, ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ವರ್ಷಗಳೇ ಮಾತ್ರ ಈ ಒಂದು ಅವಕಾಶ ಭಗವಂತನ ಬಗ್ಗೆ ಕೇಳಲಿಕ್ಕೆ, ಭಗವಂತನ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಹರಿನಾಮವನ್ನು ಜಪ ಮಾಡಲಿಕ್ಕೆ. ಮತ್ತೆ ಈ ಮಹಾಪ್ರಭುಗಳೊಂದು ಗೋಲ್ಡನ್ ಟೈಮ್ ಹೋಗಿಬಿಟ್ರೆ ಮತ್ತೆ ತುಂಬ ಕಷ್ಟಕರವ. ಇನ್ನೂ ಕಲಿದ ಎಫೆಕ್ಟ್ ಸ್ಟಾರ್ಟ್ ಆಗಲಿಲ್ಲಂತೆ, ಸ್ಟಾರ್ಟ್ ಆಗದ ಸಂದರ್ಭದಲ್ಲಿ ಈ ರೀತಿಯಾಗಿ ಉಂಟು. ಇನ್ನು ಸ್ಟಾರ್ಟ್ ಆದರೆ ಹೇಗಿರ್ಬೋದು ಕಲಿದೆ ಒಂದು ಪ್ರಭಾವ? ಹಾಗೆ ಅವ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ಇನ್ನು ಖುಷಿಯಾಗಿರ್ಬೇಕು ಅಂತ ಹೇಳಿದರೆ, ಈ ಜನ್ಮದಲ್ಲೇ ಪರಮಸತ್ಯ ಯಾರು ಅಂತ ತಿಳಿದುಕೊಂಡು ಅವನಿಗೆ ಶರಣಾಗತನಾಗಬೇಕು. ಗೀತೆಯಲ್ಲಿ ಯಾರನ್ನು ಪರಮಸತ್ಯ ಅಂತ ಹೇಳಿ ಬಿಟ್ಟಿದ್ದಾರೆ ಅವನನ್ನು ನೀನು ಶರಣಾಗತನಾಗಬೇಕು. ಅವನು ಹೇಳಿದ ಮಾತನ್ನು ಕೇಳಿ ತನ್ನ ಜೀವನವನ್ನು ನೀನು ನಡೆಸಬೇಕು. ಆಗ ನೀನು ಮುಂದಿನ ಜನ್ಮದಲ್ಲಿ ಕೂಡ ಖುಷಿಯಾಗಿ ಇರಬಹುದು ಅಂತೇಳಿ. ಸೊ ಆ ರಾಜನಿಗೆ ವಲ್ಲಭದೇವರಾಜ ಅನ್ಕೊಳ್ತಾನೆ, ನನಗೆ ಹಾಗೆಲ್ಲ ಹಾರ್ಡ್ ವರ್ಕ್ ಮಾಡಬೇಕಾಗಿಲ್ಲ, ಬೇಕಾದಷ್ಟು ಸಂಪದ ಉಂಟು, ಅಥವಾ ಮಳೆಗಾಲದಲ್ಲೂ ನನಗೆ ಬೇಕಾಗುವಷ್ಟು ಸಂಪದ ನಂತರ ರೆಡಿಯಾಗಿ ಉಂಟು, ಆದರೆ ಮುಂದಿನ ಜನ್ಮಕ್ಕೆ ಬೇಕಾಗುವಂಥ ಸಂಪದ ನಾನು ಮಾಡಿಕೊಳ್ಳಿಲ್ಲ ಅಂಥೇಳಿ ಅವ ಚಿಂತೆ ಮಾಡ್ತಾನೆ. ಹಾಗೆ ಮುಂದಿನ ಜನ್ಮದಕ್ಕೆ ಬೇಕಾಗೋ ಸಂಪದ ಮಾಡಲಿಲ್ಲ ಅಂತೇಳಿದ್ರೆ, ಅವನಿಗೆ ಒಬ್ಬ ಮಂತ್ರಿ ಇದ್ದಾನೆ, ಸೆಲ್ವ ನಂಬಿ ಅಂತೇಳಿ ಅವನಿಗೆ ಮಂತ್ರಿ ಇದ್ದಾನೆ. ಮಂತ್ರಿಯನ್ನು ಕೇಳ್ತಾನೆ, ಏನಪ್ಪ ಮಾಡೋದು, ಮುಂದಿನ ಜನ್ಮಕ್ಕೆ ಪರಮಸತ್ಯ ಯಾರು ಅಂತ ತಿಳಿದುಕೊಂಡು ಅವನಿಗೆ ಶರಣಾಗತ ಆಗಬೇಕಂತೆ, ಆದ್ಮೇಲೆ ನಮಗೆ ಈ ಶರೀರ ಬಿಟ್ಟ ಮೇಲೆ ಒಳ್ಳೆಯ ಜೀವನ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದಾನೆ. ಅಂತ ಹೇಳುವಾಗ ಶೆಲ್ವ ನಂಬಿ, ನಮಗೆ ರಾಜನೈತಿಕದಲ್ಲಿ ಬದುಕಿದವರಲ್ಲ, ಅವರಿಗೆ ಆ ರಾಜಶಾಸ್ತ್ರಗಳು ಗೊತ್ತೇ ವಿನಃ ಈ ಧಾರ್ಮಿಕ ಶಾಸ್ತ್ರಗಳು ಗೊತ್ತಿಲ್ಲ. ಯಾರು ಮುಂದಿನ ಜನ್ಮಕ್ಕೆ ನಮಗೆ ಹೆಲ್ಪ್ ಮಾಡೋದು, ಈ ಶರೀರ ಬಿಟ್ಟ ಮೇಲೆ ಯಾರು ನಮಗೆ ಸಹಾಯ ಮಾಡೋದು, ಅದು ಕೇವಲ ವಿಷ್ಣು ಕೃಷ್ಣ ಇವರೇ. ಬೇರೆ ಯಾವ ದೇವತೆಗಳಿಗೆ ಕೂಡ ಶರೀರ ಬಿಟ್ಟ ಮೇಲೆ ನಿಮಗೆ ಸಹಾಯ ಮಾಡಲಿಕ್ಕೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಬದುಕಿರುವಾಗ ಅವರದ್ದು ನೀವು ಪ್ರಾರ್ಥನೆ ಮಾಡಬಹುದು, ಕೃಷ್ಣ ಭಕ್ತಿಗೋಸ್ಕರ, ಕೃಷ್ಣನ ಪ್ರೇಮಕ್ಕೋಸ್ಕರ. ದಾಸರು ಕೂಡ ಬೇರೆ ಬೇರೆ ದೇವತೆಯನ್ನು ಹಾಡಿದ್ದಾರೆ, ನೀಲಲೋಹಿತ ಅಂತೇಳಿ ಬೇರೆ ಶಿವನನ್ನ ಹೇಗೆ ಹಾಡಿದ್ದಾರೆ, ನನ್ನ ಮನಸ್ಸನ್ನು ಕೂಡ ಎಣ್ಣೆ ದಾರಿಯಂತೆ ನಿನ್ನಲ್ಲಿ ಬರುವಂತೆ ಮಾಡು. ಹಾಗೆ ದೇವರನ್ನು ಕೇಳು, ಏ ಶಿವನೇ, ನೀನು ಯಾವತ್ತೂ ರಾಮಧ್ಯಾನ ಮಾಡ್ತೀಯಲ್ಲ, ನೀನು ಯಾವತ್ತು ನಿನ್ನ ಮನಸ್ಸನ್ನು ನಿನ್ನ ರಾಮನ ಒಂದು ಸ್ಮರಣೆಯಲ್ಲಿ ಸ್ಪೆಂಡ್ ಮಾಡ್ತಿದ್ದೀಯಲ್ಲ, ನಮಗೂ ಕೂಡ ಏಕಚಿತ್ತರಾಗಿ ಯಾವತ್ತು ಕೂಡ ನನ್ನ ಮನಸ್ಸು ಹೇಗೆ ಎಣ್ಣೆಯನ್ನು ಹೀಗೆ ಹಾಕಿದ್ರೆ ಎಣ್ಣೆ
ಅದೇ ಲೈನಲ್ಲಿ ಹೇಗೆ ಕೇಳಿ ಕೆಳಗೆ ಬೀಳ್ತದೆ, ಅದೇ ರೀತಿ ನನಗೂ ಕೂಡ ನನ್ನ ಮನಸ್ಸು ಯಾವತ್ತೂ ಕೂಡ ಭಗವಂತನ ಪಾದದಡಿಗೆ ಹೋಗುವಾಗೆ ನನಗೆ ಮಾಡು. ನೀನು ಯಾವತ್ತೂ ರಾಮಧ್ಯಾನದಲ್ಲಿ ಇರ್ತೀಯಲ್ಲ, ನನಗೂ ಯಾವತ್ತೂ ನನ್ನ ನಾಲಿಗೆ ಕೂಡ ರಾಮನ ಒಂದು ನಾಮಸ್ಮರಣೆಯಲ್ಲಿ ಕಳೆಯುವಂತೆ ಮಾಡು. ಹಾಗೆಲ್ಲ ನಾವು ಬೇರೆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಬೋದು. ಆದರೆ ಯಾವುದೇ ದೇವತೆಗಳಾಗಲಿ ನಮಗೆ ಈ ಶರೀರ ಬಿಟ್ಟು ಕೊಟ್ಟ ಮೇಲೆ ನಮಗೆ ಯಾವುದೇ ರೀತಿಯ ಹೆಲ್ಪ್ ಮಾಡೋಲ್ಲ. ನಾಗದೇವರೇ ಆಗಲಿ ಯಾವುದೇ ದೇವತೆಗಳಾಗಲಿ, ನಿಮಗೆ ಇರುವಾಗ ಹಣ ಸಂಪತ್ತು ಒಳ್ಳೆಯ ಗಂಡ ಒಳ್ಳೆಯ ಮನೆ ಎಲ್ಲ ಕೊಡ್ಬೋದು, ಶರೀರ ಬಿಟ್ಟ ಮೇಲೆ ಮಾತ್ರ ಒಬ್ಬನೇ ಒಬ್ಬ ಗತಿ ಭಗವಂತ ವಿಷ್ಣು ಅಥವಾ ಕೃಷ್ಣ, ಅವನೊಬ್ಬನೇ, ಬೇರೆ ಯಾವ ದೇವರುಗಳಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ಬುದ್ಧಿ ಇದ್ದವರು ಈಗಲೇ ಅವನಿಗೆ ಶರಣಾಗೋದು ಒಳ್ಳೆಯದು. ಸತ್ತ ಮೇಲೆ ಆಲೋಚನೆ ಮಾಡಲಿಕ್ಕೆ ಟೈಮ್ ಇಲ್ಲ, ಅವರು ಆಲ್ರೆಡಿ ನಿಮಗೆ ಇಷ್ಟು ವರ್ಷ ಕೊಟ್ಟಿದ್ದೇವೆ, ಇನ್ನು ನಿಮಗೆ ಗ್ರೇಸ್ ಟೈಮ್ ಯಾವುದಿಲ್ಲ, ಇದು ಇನ್ನು ಆಫರ್ ಏನಿಲ್ಲ, ಇನ್ನು ಮೇಲೆ ಹೋಗಿ ಬನ್ನಿ ಅಂತೇಳಿ ಕರ್ಕೊಂಡು ಹೋಗುವುದೇ. ಅದಕ್ಕೆ ಮುಂಚೆನೇ ನಾವು ನಮಗೆ ಅವಕಾಶ ಇರುವಾಗಲೇ ನಾವು ಅದನ್ನು ಯುಟಿಲೈಸ್ ಮಾಡಬೇಕು ಅಂತ ಹೇಳುವಾಗ ರಾಜನಿಗಾಯಿತು, ನನಗೆ ಯಾರು ಸುಪ್ರೀಂ ಯಾರು ಅಂತ ತಿಳ್ಕೊಳ್ಬೇಕು ಅಂತ ಒಂದು ಆಶೆ ಆಯಿತು. ಹಾಗೆ ಅವೇನು ಮಾಡ್ತಾನೆ, ಮರುದಿವಸ ಒಂದು ದೊಡ್ಡ ಸ್ತಂಭದಲ್ಲಿ ಎಲ್ಲ ರೀತಿಯ ಚಿನ್ನಾಭರಣಗಳನ್ನೆಲ್ಲ ಒಂದು ಕಟ್ಟಿ ಗಂಟು, ಒಂದು ದೊಡ್ಡ ಗಂಟು, ನಮಗೆ ಮೊಸರು ಕುಡಿಕೆಗೆ ಮೇಲ್ಗಡೆ ಒಂದು ಚಿನ್ನಗಳನ್ನೆಲ್ಲ ಕಟ್ಟಿ ರೆಡಿ ಮಾಡ್ತಾರೆ, ಆ ರೀತಿ ಒಂದು ರೆಡಿ ಮಾಡಿದ್ದಾನೆ. ರೆಡಿ ಮಾಡಿದ್ದಾನೆ, ಮರುದಿವಸ ಪಂದ್ಯ, ಯಾರು ಸುಪ್ರೀಂ ಅಂತೇಳಿ ದೊಡ್ಡ ದೊಡ್ಡ ವಿದ್ವಾನ್ಗಳಲ್ಲಿರ್ತಾರೆ, ಅಲ್ಲಿ ಹೋಗಿ ನಾವು ಭಾಷಣ ಇದು ಮಾಡಬೇಕು, ನಿರೂಪಿಸಬೇಕು ಭಗವಂತ ಸುಪ್ರೀಂ ಅಂತೇಳಿ. ಸೊ ದೇವರೇನು ಮಾಡಿದರು, ವಿಷ್ಣುಚೇತರ ಹತ್ರ ಬಂದರು. ವಿಷ್ಣುಚೇತರೇ, ಮಾಲೆ ಕಟ್ಟಿದ್ದು ಸಾಕು, ನಾಳೆ ನೀವು ಹೋಗಬೇಕು ಅಂತೇಳಿ. ಎಲ್ಲಿಗೆ? ನಾಳೆ ನೀವು ವಲ್ಲಭ ದೇವರನ ಆಸ್ಥಾನಕ್ಕೆ ಹೋಗಬೇಕು. ವಲ್ಲಭ ದೇವರನ ಆಸ್ಥಾನಕ್ಕೆ ಹೋಗಿ ನಾನು ಸುಪ್ರೀಂ ಅಂತ ಹೇಳಬೇಕಲ್ಲಿ. ಇವರು ಹೇಳಿ, ನಾನೇನು ವೇದ ಕಲ್ತಿದ್ದೇನೆ, ನನಗೆ ಗೊತ್ತಿರೋದು ಒಂದೇ ಮಾಲೆ ಕಟ್ಟಲಿಕ್ಕೆ, ಬೇಕಿದ್ರೆ ಇನ್ನೊಂದು ತುಳಸಿ ಮಾಲೆ ಎಷ್ಟರ ಮಾಡಿಕೊಡು ಅಂತ ಹೇಳಿದ್ರೆ ಇನ್ನೊಂದು ಮಾಡಿಕೊಡ್ತೇನೆ. ನನಗೆ ಹೋಗಿ ಅಲ್ಲೆಲ್ಲ ಹೋಗಿ ನನಗೆ ವಾದ ವಿವಾದ ಪಂಡಿತರ ಹತ್ರ ಹೋಗಿ ವಾದ ವಿವಾದ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ, ಪಂಡಿತರ ಹತ್ರ ಗೆಲ್ಲೋದಕ್ಕೆ ತುಂಬ ಕಷ್ಟ. ಈ ಪ್ರಪಂಚದಲ್ಲಿ ಮೂರು ವಿಷಯ ಅಂತೆ, ಮೂರು ವಿಷಯ ಕರೆಕ್ಟ್ ಇದ್ದರೆ ಎಲ್ಲ ಕರೆಕ್ಟ್ ಅಂತ ಹೇಳ್ತಾರೆ. ಯಾವ ಒಂದನಂದರೆ, ಈ ಹಾವಿಗೆ ಭಯ, ಹಾವಿಗೆ ಜನರನ್ನು ಕಂಡರೆ ಭಯ ಇಲ್ಲದಿದ್ದರೆ ನಮ್ಮ ಕತೆ ಅಷ್ಟೇ. ಹಾವಿಗೆ ಒಂದು ಹಾವಿದೊಂದು ಲಾಭ ಏನಂತ, ಜನರನ್ನು ಕಂಡ್ರೆ ಅದು ಅಷ್ಟೊಂದು ಪಾಯ್ಸನ್ ಇಟ್ಟರೂ ಕೂಡ ಜನರನ್ನು ಕಂಡರೆ ಅದು ಓಡ್ತದೆ, ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ಮತ್ತೊಂದು ಸಿಂಹಕ್ಕೆ ಸ್ವಲ್ಪ ಲೇಜಿನೆಸ್, ಸಿಂಹಕ್ಕೆ ಸೋಮಾರಿತನ, ಸೋಮಾರಿ ಅಲ್ಲ ಲೇಜಿ ಅಂದರೆ ಸೋಮಾರಿ. ಸಿಂಹಕ್ಕೆಲ್ಲೊಮ್ಮೆ ಒಂದು ಹೊಟ್ಟೆ ತುಂಬಿದರೆ ಮತ್ತು ಅದರ ಮುಂದೆ ಜಿಂಕೆ ಓಡಿದ್ರು ಅದು ನೋಡಿದಿಲ್ಲಂತೆ, ಸೋಮಾರಿ. ಆ ಬೇಡ ಇವತ್ತಿಗೆ ಸಾಕು, ನಮಗೆ ತುಂಬ ಅತ್ಯಾಚಾರ ಇಲ್ಲ, ನಾಳೆಗೆ ಮೊಮ್ಮಕ್ಕಳಿಗೆಲ್ಲ ಅದಿಲ್ಲ, ಆವತ್ತಿನ ಹೊಟ್ಟೆ ತುಂಬಿತ್ತ ಆಯ್ತು ಇವತ್ತಿನ ಕೆಲಸ ಆಯಿತು. ಹಾಗೆ ಸಿಂಹಕ್ಕೊಂದು ಅದು ಗುಣ. ಪಂಡಿತರಿಗೊಂದು ಗುಣ ಏನಂತಲೇ, ಪಂಡಿತರಲ್ಲಿ ಸಮಾನತ್ವ ಇರುವುದಿಲ್ಲಂತೆ ಯಾವತ್ತು ಕೂಡ. ಒಂದು ಪಂಡಿತರ ನೋಡಿದ್ರೆ ಇನ್ನೊಂದು ಪಂಡಿತರಿಗೆ ಆಗೋದಿಲ್ಲ, ಹಾಯ್ ಪಂಚರ ತಪ್ಪು ಅಂತೇಳಿ. ಈ ಕೆಲವರು ನೋಡಿ, ಈ ಒಬ್ಬರು ಡ್ರೈವ್ ಮಾಡುವವರಿಗೆ ಇನ್ನೊಬ್ಬರು ಡ್ರೈವ್ ಮಾಡಿದರೆ ಸರಿಯಾಗಿ ಗೊತ್ತದೆ, ಬೇರೆಗೆ ಆ ಡ್ರೈವಿಂಗ್ ಗೊತ್ತಿಜ್ಜಿ ಅಂತ ಅವರಿಗೆ ಅದು ಹಿಡಿಯೋಲ್ಲ, ಅದು ಏನು ಫಾಲ್ಟ್ ಅಂತ ಗೊತ್ತಿಲ್ಲ. ಒಂದು ಟೈಲರಿಗೆ ಇನ್ನೊಂದು ಟೈಲರ್ ನೋಡಿದರೆ ಹಿಡಿದಿಲ್ಲ, ಅದು ಅವು ಮುಲ್ಪ ಲೂಸ್ ಆಗ್ತದೆ, ಅವು ತೂನ ಗೊತ್ತಾಕೊಂಡು. ಹಾಗೆ ಈ ಅದರಲ್ಲಿ ಮುಖ್ಯವಾಗಿ ಏನಂದರೆ, ಈ ಪಂಡಿತರದ್ದು ಗುಣ ಏನಂದರೆ, ಒಬ್ಬರಲ್ಲೊಬ್ಬರದಿಗೆ ಸಮಾನತ್ವ ಇರೋದಿಲ್ಲ, ಒಬ್ಬರಿಗೊಬ್ಬರಿಗೆ ಮ್ಯಾಚ್ ಆಗೋದಿಲ್ಲ ಅಂತೆ. ಹಾಗೆ ಯಾರ ಹತ್ರ ಹೋಗಿ ಕೂಡ ವಾದ ವಿವಾದ ಮಾಡ್ಬೋದು, ಈ ಪಂಡಿತರ ಹತ್ರ ಹೋಗಿ ನಾನು ಏನು ವಾದ ವಿವಾದ ಮಾಡೋದಪ್ಪ, ನನ್ನಿಂದ ಆಗೋದಿಲ್ಲ. ನೀನು ಬೇಕಿದ್ದು ನಾನು ಈ ಇದು ಕೆಂಪು ಬಣ್ಣದ ಹೂ ಆದಮೇಲೆ ಬಿಳಿ ಬಣ್ಣ ಇಡು, ಬಿಳಿ ಬಣ್ಣದ ಮೇಲೆ ಆಮೇಲೆ ಹಸಿರು ಬಣ್ಣದ ಇಡು, ನಾನು ಅದೇ ಟೈಪ್ ನಿನ್ನ ಡ್ರೆಸ್ಸಿಗೆ ಬೇಕಾದ ಮಾಲೆ ನಾನು ಮಾಡಿಕೊಡ್ತೇನೆ. ನಾಳೆ ನೀನು ಬೇಕಿದ್ರೆ ಹೇಳು, ಏ ವಿಷ್ಣುಚಿತ್ರ, ನಾಳೆ ನಾನು ಈ ಕಲರ್ ಧೋತಿ ಹಾಕ್ತಿದ್ದೇನೆ, ಈ ಕಲರ್ ಧೋತಿಗೆ ಈ ಕಲರ್ ಮಾಲೆ ಹಾಕಿದರೆ ಸೆಟ್ ಆಗ್ತದೆ ಅಂತ ಹೇಳಿದರೆ ಅದೇ ಕಲರ್ ಮಾಲೆ ನಾನು ರೆಡಿ ಮಾಡಿ ತೊಗೊಂಡು ಬರ್ತೇನಪ್ಪ. ಅಲ್ಲಿಗೋಗಿ ವಾದ ವಿವಾದ ಮಾಡೆಲ್ಲ ಹೇಳಿದರೆ ನನ್ನಿಂದ ಕಷ್ಟ ಅಂತ ಹೇಳ್ತಾರೆ. ದೇವರಂತಾರೆ, ಮಾಲೆ ಮಾಡೋದು ನಿಂದು ಸ್ವಂತ ಶಕ್ತಿ ಅಂತ ನಂದ್ಕೊಂಡ್ಯಾ, ಮಾಲೆ ಮಾಡಲಿಕ್ಕೆ ಕೈ ತಿರುಗಿಸ್ಲಿಕ್ಕೆಲ್ಲ ನಾನು ಪವರ್ ಕೊಟ್ಟರೆ ಆಗೋದು, ಹಾಂ ಅದಕ್ಕೆ ಬೇಕಾಗೋ ಶಕ್ತಿ ಕೊಟ್ಟವನು ನಾನೇ, ನಿನಗೆ ಅಲ್ಲಿ ಹೋಗಿ ವಾದ ವಿವಾದ ಮಾಡಲಿಕ್ಕೆ ಶಕ್ತಿ ಕೊಡುವವನು ನಾನೇ. ನೀನು ಈ ಕೆಲಸ ಮಾಡಿದರೆ ನನಗೆ ಸೇಮ್, ಆ ಕೆಲಸ ಮಾಡಿದ್ರೆ ಸೇಮ್. ನನ್ನ ಸೇವೆಯಲ್ಲಿ ಉನ್ನತವಾದ ಸೇವೆ ಮತ್ತು ಕೀಳ್ಮಟ್ಟದ ಸೇವೆ, ಮಧ್ಯದ ಸೇವೆ ಹಾಗೆಲ್ಲ ಏನಿಲ್ಲ. ನನ್ನ ಸೇವೆ ನೀನು ಯಾವ ರೀತಿ ನೆಲ ಉಜ್ಜುವವರಿಗೂ ರುಕ್ಮಿಣಿ ಅಂತಳಲ್ಲ, ನಿನ್ನ ಮನೆಯಲ್ಲಿ ಒಂದು ನೆಲ ಉಜ್ಜುವ ಕೆಲಸ ಸಿಕ್ಕಿದ್ರೂ ಪರವಾಗಿಲ್ಲ, ನಾನು ಸೇವೆ ಮಾಡಿದ್ರು. ಯಾವ ಕೆಲಸ ಆದರೂ ಭಗವಂತನ ಸೇವೆ, ಭಗವಂತನ ಸೇವೆ, ಅದರಲ್ಲಿ ಮೇಲ್ಮಟ್ಟದ್ದು ಕೆಳಮಟ್ಟದ್ದು ಏನಿಲ್ಲ. ಭಗವಂತ ನೀವೆಲ್ಲರೂ ಮಾಡೋ ಸೇವೆ, ನೀವು ಅದರ ಹಿಂದೆ ಎಲ್ಲರೂ ನೋಡಿಕೊಳ್ತು ಬರ್ತಾನೆ. ನೀವು ಹೂ ತಂದದ್ದು ಯಾವುದು ಬಾಯಮ್ಮನ ಹತ್ರ ಕೂಡ ಗೊತ್ತುಂಟು, ಆ ಬಾಯಮ್ಮ ಆ ಹೂ ಬೆಳೆಸಿದ್ದು ಹೇಗಂತೂ ಗೊತ್ತುಂಟು, ಅದು ಯಾವ ಮಾರ್ಕೆಟಿಂದ ಬಂದದ್ದು ಅಂತ ಗೊತ್ತುಂಟು, ಅದು ನೀವು ಎಷ್ಟು ಪ್ರೀತಿಯಿಂದ ತಂದದ್ದು ಕೂಡ ಗೊತ್ತುಂಟು. ಹಾಂ ಅದರಲ್ಲಿ ಎಲ್ಲ ಅವನಿಗೆ ಅದರ ಹಿಂದಿನ ಮುಂದಿನ ಅದರ ಭವಿಷ್ಯ ಜ್ಞಾನ ದೇವರಿಗೆ ಸ್ಪಷ್ಟವಾಗಿದೆ. ಹಾಗೆ ಅವ್ರು ಹೇಳ್ತಾರೆ ವಿಶ್ವಚಿತ್ರರಿಗೆ, ನೀನು ಅಲ್ಲಿ ಹೋಗಿ ವಾದ ವಿವಾದ ಮಾಡೋದು ನಿನ್ನ ಸ್ವಂತ ಶಕ್ತಿಯಿಂದ ಅಲ್ಲಪ್ಪ, ನೀನು ನನ್ನ ಕೃಪೆಯಿಂದ, ನಿನಗೆ ಮಾತಾಡಲಿಕ್ಕೆ ಒಳಗಿಂದ ಶಕ್ತಿ ಕೊಡುವವ ನಾನೇ, ನೀನು ಹೋಗು, ನಿನಗೆ ಮಾತಾಡೋ ಶಕ್ತಿ ನಾನು ಕೊಡ್ತೇನೆ, ನೀನು ಹೋಗಿ ಅಲ್ಲಿ ನೀನು ಹೋಗಿ ನನ್ನ ಬಗ್ಗೆ ಹೇಳು, ನಾನೇ ಸುಪ್ರೀಂ ಅಂತ ಹೇಳು, ಹೋಗು ಅಂತೇಳಿ ವಟಪತ್ರ ಸಾಯಿ
ಎಂಪೆರ್ಮಾನ್ ಇವರನ್ನ ಸಾರಿ ವಿಷ್ಣುಚಿತ್ರನ ಕಳಿಸ್ತಾನೆ. ವಿಷ್ಣುಚಿತ್ರ ನೋಡ್ತಾರೆ ವಲ್ಲಭದೇವರ ಎಂದು ಆಸ್ಥಾನ, ನಾವು ಆ ದೇವಸ್ಥಾನಕ್ಕೆ ಹೋಗಿದ್ದೇವೆ, ನಿಮಗೆ ನೆನಪಿರ್ಬೋದೋ ಇಲ್ಲ ಗೊತ್ತಿಲ್ಲ, ಮಧುರೆಯಲ್ಲಿ ನಾವು ರಾತ್ರಿ ಹೊತ್ತಿಗೆ ಆ ದೇವಸ್ಥಾನಕ್ಕೆ ಹೋಗಿದ್ದೇವೆ. ಆ ವಿಷ್ಣುಚಿತ್ರ ದೇವಸ್ಥಾನ ವಿಷ್ಣುಚಿತ್ರರು ಅಲ್ಲಿ ಹೋಗಿದ್ದಾರೆ, ಸಭೆಗೆ ಹೋಗಿದ್ದಾರೆ. ದೊಡ್ಡ ದೊಡ್ಡ ವಿದ್ವಾನುಗಳು, ಒಳ್ಳೆ ದಷ್ಟಪುಷ್ಟವಾಗಿದ್ದಾರೆ. ತಿನ್ನುವುದು ಓದುದು ಅವರಿಗೆ, ವಿದ್ವಾನರಿಗೆ ಬೇರೆ ಕೆಲಸ ಇರೋದಿಲ್ಲ, ಹೆಚ್ಚಾಗಿ ತಿಂತಾರೆ ಮತ್ತು ಬುಕ್ ಓದ್ತಾ ಇರ್ತಾರೆ. ಒಳ್ಳೆ ಓದಿ 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 ಒಳ್ಳೆ ಒಬ್ಬೊಬ್ಬರು ಆ ವರ್ಚಸ್ಸಿದೆ, ಓದಿದ ಜ್ಞಾನ ಗೊತ್ತಾಗ್ತಾ ಉಂಟು. ವಿಶ್ವಚಿತ್ರಿಗೆ ನೋಡುವಾಗಲೇ ಸ್ವಲ್ಪ ಭಯ ಆಯಿತು, ಇವರಿಗೆ ಹೋಗಿ ನಾನು ಹೇಗೆ ನಮ್ಮ ದೇವರನ್ನು ಇದು ಮಾಡೋದು ಅಂತೇಳಿ, ಪ್ರೂಫ್ ಮಾಡೋದು ಹೇಗೆ, ನಮ್ಮ ದೇವರೇ ಸುಪ್ರೀಂ ಅಂತ ಹೇಗೆ ಹೇಳೋದು ಅಂತೇಳಿ. ಅವರು ನ್ಯಾಯ ಮೀಮಾಂಸಾ ತರ್ಕ ಅದು ಇದು ಅಂತೆಲ್ಲ ತೆಗೆದಾಕಿದ್ರು. ಇವರು ಒಂದೇ ಮಾತು ಹೇಳಿದರು, ಸ್ವಲ್ಪ ಆದರೂ ಬುದ್ಧಿ ಇರಬೇಕು. ಸೇರ್ ಮತ್ತು ಪಾ ಉಂಟಲ್ಲ, ಯಾವುದು ಯಾವುದ್ರೊಳಗೆ ಹೋಗ್ತದೆ? ಪಾವು ಸೇರ್ನೊಳಗೆ ಹೋಗ್ತದೆ, ಅದು ದೊಡ್ಡದು ಅಂತ ನಾವು ಅದರಲ್ಲಿ ಲೆಕ್ಕ ಇಟ್ಕೊಳ್ತೇವೆ. ಹಾಗೇ ನೋಡಿ, ಬ್ರಹ್ಮದೇವರು ವಾಮನ ದೇವರದ್ದು ಪಾದವನ್ನು ತೊಳೆದರು. ಪಾದವನ್ನು ತೊಳೆದಾಗ ಏನಾಯಿತು? ಶಿವನು ಪಾದವನ್ನು ತೊಳೆದವ ಸ್ವಲ್ಪ ಸಣ್ಣವನೇ ಇರಬೇಕು. ದೊಡ್ಡವರು ಸಣ್ಣವರದ್ದು ಪಾದ ತೊಳೆದು ಅಂತ ಇಲ್ಲ, ಪಾದ ಒಬ್ಬರು ಸಣ್ಣವರು ಸಣ್ಣವನೇ ತೊಳೆದಿರಬೇಕು ಪಾದ, ಅದು ಗ್ಯಾರಂಟಿ. ದೊಡ್ಡವರು ಸಣ್ಣವ್ರದ್ದು ಪಾದ ತೊಳೆದಿಕ್ಕೆ ಹೋಗೋದಿಲ್ಲ, ಆಗ ಬ್ರಹ್ಮ ಸುಪ್ರೀಂ ಅಲ್ಲ ಅಂತೇಳಿ ಕನ್ಫರ್ಮ್ ಆಯಿತು. ಮತ್ತೆ ಶಿವದೇವರೇನು ಮಾಡಿದರು? ಆ ಗಂಗೆಯನ್ನು ಪಾದ ತೊಳೆದ ನೀರನ್ನು ತನ್ನ ಜಟೆಯಲ್ಲಿ ಇಟ್ಕೊಂಡ್ರು, ಜಟೆಯಲ್ಲಿ ಅದನ್ನು ತುಂಬಿಸಿಬಿಟ್ರು. ಅಯ್ಯೋ, ಇಷ್ಟೊಂದು ಪವಿತ್ರಕರವಾದ ಭಗವಂತನ ವಿಷ್ಣು ಪಾದೋದ್ಭವಿ ಗಂಗಾ ಬಾ ಅಂತೇಳಿ ತನ್ನ ಜಟೆಯಲ್ಲಿ ತುಂಬಿಸಿಬಿಟ್ರು. ಆ ಒಂದು ನೀರನ್ನು ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಬೇಕಾದ್ರೆ ಶಿವನು ಸುಪ್ರೀಂ ಅಲ್ಲ, ಬ್ರಹ್ಮದೇವರು ಸುಪ್ರೀಂ ಅಲ್ಲ, ಹಾಗಾದರೆ ಯಾರು ಸುಪ್ರೀಮು? ನನ್ನ ದೇವರು, ನನ್ನ ಶ್ರೀಮನ್ನಾರಾಯಣ, ನನ್ನ ಕೃಷ್ಣನೇ ಸುಪ್ರೀಂ ಅಂತೇಳಿ ಅವರು ಆ ಸಣ್ಣ ವಿಚಾರದಲ್ಲೇ ಪ್ರೂಫ್ ಮಾಡಿಕೊಟ್ರು. ವೃಷಭ ಇವನಿಗೆ ವಲ್ಲಭ ದೇವರನಿಗೆ ತುಂಬ ಖುಷಿಯಾಯಿತು, ಓಹೋ ವಿಷ್ಣುವ ಸುಪ್ರೀಂ ಹೌದು ಅಂತ ಹೇಳಿದರು. ಪಂಡಿತರು ಏನು ಮಾತಾಡಲಿಲ್ಲ, ಹೌದು ನೀವು ನಿಮ್ಮ ದೇವರನ್ನು ಸುಪ್ರೀಂ ಅಂತ ಹೇಳ್ತೀರಲ್ಲ, ಒಂದು ವೇಳೆ ಅವರು ಸುಪ್ರೀಂ ಆಗಿದರೆ ಆ ಗಜೇಂದ್ರ ಮೂಲ ಅಂತ ಕರೆಯುವಾಗ ಯಾಕೆ ಇವರಲ್ಲಿ ಓಡಲಿಲ್ಲ? ಒಂದು ವೇಳೆ ಶಿವನು ಅಥವಾ ಬ್ರಹ್ಮ ಅಥವಾ ಇಂದ್ರ ಅಥವಾ ಉಳಿದ ದೇವತೆಗಳು ಒಂದು ವೇಳೆ ಸುಪ್ರೀಂ ಅಂತ ಆಗಿರ್ಬಿದ್ರೆ ಆ ಗಜೇಂದ್ರ ಯಾರ್ದು ಹೆಸರು ಹೇಳಿಲ್ಲ, ಗಜೇಂದ್ರ ಏನು ಹೇಳಿದ್ದು? ಆದಿಮೂಲ. ಯಾರಪ್ಪ ಈ ಸೃಷ್ಟಿಗೆ ಆದಿ? ಯಾರು ಈ ಮೂಲ? ಅವ ಬಾ ನನ್ನನ್ನು ರಕ್ಷಿಸಂತೊಳಗ ಆ ಎಲ್ಲರೂ ಒಂದೆಜ್ಜೆ ಮುಂದೆ ರಕ್ಷಿಸಲಿಕ್ಕೆ ಎಲ್ಲರೂ ಹೊರಟಿದ್ದಾರಂತೆ. ಆದಿಮೂಲ ಅಂತ ಹೇಳುವಾಗ ಎಲ್ಲ ಅಲ್ಲೇ ಕೂತು ಬಿಟ್ರು. ಅವ್ರಿಗೆ ಗೊತ್ತು ನಾವು ಆದಿಮೂಲ ಅಲ್ಲ ಅಂತೇಳಿ, ನಾವೆಲ್ಲ ನಮಗೆ ಬಾಸ್ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತು, ಬ್ರಹ್ಮನಿಗೆ ಗೊತ್ತು, ಶಿವನಿಗೆ ಗೊತ್ತು, ಇಂದ್ರನಿಗೆ ಗೊತ್ತು, ಹಾಗೆ ಎಲ್ಲರಿಗೂ ಗೊತ್ತು ಆದಿ ಮೂಲ ಯಾರು, ಮೂಲ ಪುರುಷ ಯಾರು ಈ ಸೃಷ್ಟಿಗೆ? ಸಾಕ್ಷಾತ್ ಭಗವಂತನೇ ಮೂಲ ಪುರುಷ. ಹಾಗೆ ಭಟ್ಟರ ಪೇರನ್ನು ಹೇಳ್ತಾರೆ, ನನ್ನ ದೇವರೇ ಈ ಸೃಷ್ಟಿಗೆ ಮೂಲ ಪುರುಷ, ಬೇರೆ ಯಾರು ಇಲ್ಲ ಅಂತೇಳಿ ಅವರ ಆ ವಾದ ವಿವಾದದಲ್ಲಿ ಜಯಿಸ್ತಾರೆ. ಆಗ ಜಯಿಸುವಾಗ ಯಾವಾಗ ನನ್ನ ದೇವರು ಅಂತ ಹೇಳ್ತಾರ, ಆಗ ವಿಷ್ಣು ಸುಪ್ರೀಂ ಅಂತ ಹೇಳುವಾಗ ಆ ಮೇಲೆ ಕಟ್ಟಿದ್ದ ಚಿನ್ನದ ಗೊಂಚಲು ವಿನ್ನಾದವರಿಗೆ ರಾಜ ಅದನ್ನು ತೆಗೆದು ಕೊಡ್ತಾನೆ, ಅದು ತೆಗೆದು ಹಾಗೆ ಕೊಡಲಿಲ್ಲ, ಮೇಲಿರುವ ಚಿನ್ನದ ಗೊಂಚಲು ಅಲ್ಲಿಂದಲೇ ಅದು ಆ ಮರದ ಸ್ತಂಭನೇ ಬಿಸಾಡಿದಂತೆ ಇವರ ಕೈಗೆ. ತಕೋ ನೀನು ಹೇಳಿದ್ದು ಕರೆಕ್ಟ್ ಅಂತೇಳಿ, ಯಾಕಂದರೆ ಎಲ್ಲದಕ್ಕೂ ಯಾರು ಅಧಿಪತಿ? ಚರಾಚರ ವಸ್ತುಗಳಿಗೆಲ್ಲ ಭಗವಂತನ ಅಧಿಪತಿ ಅಲ್ಲ, ಈ ಚರಾಚರ ವಸ್ತುಗಳಿಗೆಲ್ಲದಕ್ಕೂ ಭಗವಂತನ ಅಧಿಪತಿ. ನೀವು ಕೇಳಿರಬೇಕು ಮೇಲ್ಪುತ್ರ ಭಟ್ಟಾದ್ರಿ ಅಂತೇಳಿ ಗುರುವಾಯೂರ ಕತೆ. ಗುರುವಾಯೂರಲ್ಲಿ ಪೂಂದಾನ ಅಂತ ಒಬ್ಬ ಒಳ್ಳೆ ಭಕ್ತ ಇರ್ತಾನೆ. ಆ ಪೂಂದಾನ ಭಕ್ತ ಒಮ್ಮೆ ಓದ್ತಿರುವಾಗ ಅಲ್ಲಿ ಏನು ಬಂತು, ಅಮರಪತಿ ಅಂತ ಓದಬೇಕು, ಅವ ಮರಪತಿ ಅಂತ ಹೇಳಿದ. ಮರಪತಿ ಅಂತ ಹೇಳುವಾಗ ಇವರು ಮೇಲ್ಪುತ್ರ ಭಟ್ಟಾದ್ರಿ ಜಗಳ ಮಾಡಿದ್ರೆ ಸ್ಟಾರ್ಟ್ ಮಾಡಿದರು, ಏನು ತಪ್ಪು ತಪ್ಪು ಸಂಸ್ಕೃತ ಗೊತ್ತಿದ್ರು ಓದಬೇಡ ಅಂತೇಳಿ. ಬೇರೆ ಭಾಷೆಯಲ್ಲಿ ಅಮರಪತಿ ಅಂತೇಳಿ ಇದು ಮಾಡಬೇಕಾದ್ರೆ ಆ ಸಂಸ್ಕೃತ ಅಕ್ಷರನ ಏನು ಮಾಡ್ತಾರೆ, ಆ ಅಂತ ಬರೆಯೋದಿಲ್ಲ, ಒಂದು ಎಸ್ ಟೈಪ್ ಆಗಿ ಇದು ಮಾಡ್ತಾರೆ. ಓದುವಾಗ ನಾವು ಅದನ್ನು ಆ ಅಂತೇಳಿ ಪ್ರೊನೌನ್ಸಿಯೇಷನ್ ಮಾಡಿ ಓದಬೇಕು. ಕೆಲವು ಕಡೆ ನಿಮ್ಗೆ ಎಸ್ ಟೈಪಲ್ಲಿ ಕಾಣ್ತೀವಿ ಇಂಗ್ಲೀಷ್ ಅಕ್ಷರದಾಗೆ, ಒಂದು ಹೀಗೆ ಹಾಕ್ಬಿಡ್ತಾರೆ. ಅದು ಓದುವಾಗ ನಾವು ಅವನ ಪಾಪ ಅದು ಗೊತ್ತಿಲ್ಲ, ಅವ ಏನು ಮಾಡಿದ್ದ, ಅಮರಪತಿ ಅಂತ ಹೇಳುವಾಗ ಬದಲು ಮರಪತಿ ಅಂತ ಹೇಳಿದ. ಮರ ಅಂದರೆ ಗೊತ್ತಲ್ಲ, ಇದೇ ಮರ ಮಳೆಯಲ್ಲೂ ಕೂಡ ಮರನೇ. ಸೊ ಈ ಮರಪತಿ ಅಂತ ಹೇಳುವಾಗ ಆ ಪೂಂದನ್ನ ಗುರುವಿಗೆ ಕೋಪ ಬಂತು, ತಪ್ಪು ತಪ್ಪಾಗಿ ದೇವರ ಇದೆಲ್ಲ ನಾಮಸ್ಮರಣೆ ಆಗಲಿ, ತಪ್ಪಾಗೆಲ್ಲ ಉಚ್ಚಾರ ಮಾಡಬಾರ್ದು, ಸ್ವಲ್ಪ ತಪ್ಪಿದ್ರೆ ಏನಾಗೋದಿಲ್ಲ. ಮಕ್ಕಳದು ತೊದಲು ನೋಡಿ ತಂದೆ ತಾಯಿಗಳಿಗೆ ಚೆನ್ನಾಗಿ ಅರ್ಥ ಆಗ್ತದೆ, ಅದು ಯಾ ಅಂತ ಹೇಳಿದ್ ಗೊತ್ತಾಗ್ತದೆ. ಈಗ ಹೊರಗೆ ಹೋಗ್ಬೇಕು, ಇದಕ್ಕೆ ನೀರು ಬೇಕು, ಅದೇನೋ ಹೇಳ್ತದ, ಬಡ ಪುಣ್ಯ ಸಿರ್ಲಕ್ಕೆ ಪತ್ತೊಂದಲ್ಲ ಅಂತ ಹೇಳುದಿಲ್ಲ. ಇವ್ರಿಗೆ ಗೊತ್ತದೆ ಹಸಿವಾಗ್ತದೆ, ಕೂಡಲೇ ರೆಡಿ ಮಾಡ್ತಾರೆ ಬಿಸಿ ನೀರಲ್ಲಿ ಅಲ್ಲ. ಯಾಕಂದ್ರೆ ಮಕ್ಕಳದು ತೊದಲು ನೀಡಿ ಬಂದು
ತಂದೆ ತಾಯಿಗಳಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಹಾಗೆ ಮಂತ್ರತಂತ್ರಗಳಲ್ಲಿ ಸ್ವಲ್ಪ ಲೋಪ, ಉಚ್ಚಾರಗಳಲ್ಲಿ ಸ್ವಲ್ಪ ತಪ್ಪಾದರೂ ಕೂಡ ದೇವರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ನನ್ನ ಭಕ್ತ. ಸ್ವಲ್ಪ ತಪ್ಪಾದರೂ ಕೂಡ ದೇವರು ಅಡ್ಜಸ್ಟ್ ಮಾಡ್ಕೊಳ್ತಾನೆ, ನನ್ನ ಭಕ್ತ ಸ್ವಲ್ಪ ಏನೋ ನಾಲಿಗೆ ತಿರುಗಲಿಲ್ಲ ಅಂತೇಳಿ. ಹಾಗೆ ಇವನು ಅಮರಪತಿ ಅಲ್ಲ, ಇವ ಮರಪತಿ ಅಂತ ಹೇಳುವಾಗ ಗುರುವಾಯೂರ ಕೃಷ್ಣನಿಗೆ ಕೋಪ ಬಂತು. ಅಮರರಿಗೆ ಪತಿ ನಾನೇ, ಮರಗಳಿಗೆ ಪತಿ ನಾನೇ, ಮತ್ತು ನಿನ್ನಪ್ಪನ ಮರಪತಿ ನಾನೇ, ಇಬ್ಬರಿಗೆ ಪತಿ ಅಂತ ಹೇಳಿದ ಗುರುವಾಯೂರ ಕೃಷ್ಣ. ಅಮರಪತಿನೂ ನಾನೇ, ಮರಪತಿನೂ ನಾನೇ. ನೀವು ಗುರುವಾಯೂರ ಟೆಂಪಲ್ಗೆ ಹೋದರೆ ಸ್ವಲ್ಪ ದೂರದಲ್ಲಿ ನೋಡ್ಬೋದು, ಒಂದು ಮರದಾಗಿ ಇಟ್ಟಿರ್ತಾರೆ, ಮೇಲೆ ಒಂದು ಮನುಷ್ಯನ ತಲೆ ಇರ್ತದೆ. ಯಾಕಂದರೆ ಆ ಒಂದು ಮಾತನ್ನು ಪ್ರೂಫ್ ಮಾಡಲಿಕ್ಕೋಸ್ಕರ. ಯಾವುದು? ಮರಪತಿನೂ ನಾನೇ, ಅಮರಪತಿನೂ ನಾನೇ. ಅಮರ್ ದೇವತೆ, ಅಮರ ಅಂದರೆ ಯಾರು? ದೇವತೆಗಳು. ಅಮರರಿಗೂ ಪತಿ ನಾನು, ಮರಗಳಿಗೂ ಪತಿ ನಾನು ಅಂತೇಳಿ ದೇವರು ಪ್ರೂಫ್ ಮಾಡ್ತಾನೆ. ಹಾಗೆ ಇಲ್ಲಿ ಆ ಜಡವಾದಂತಹ ಸ್ತಂಭ ಏನು ಮಾಡ್ತದೆ, ಯಾವತ್ತೂ ಅದರಲ್ಲಿ ಜಡ ಚೇತನಗಳಲ್ಲಿ ಎರಡರಲ್ಲೂ ಭಗವಂತ ಇಲ್ಲದ ಜಾಗ ಇಲ್ಲಲ್ಲ, ಎಲ್ಲ ಕಡೆ ಭಗವಂತನಿದ್ದಾನೆ. ಆ ಜಡವಾದ ಒಂದು ಸ್ತಂಭದಿಂದ ಆ ಒಂದು ಚಿನ್ನದ ಗೊಂಚಲು ನೇರವಾಗಿ ವಿಷ್ಣುಚೇತನ ಕೈಗೆ ಬೀಳ್ತದೆ. ನೀನು ಇದನ್ನು ತಗೊಳ್ಳಿಕ್ಕೆ ಅರ್ಹ ಬಾ ಅಂತೇಳಿ ಚಿನ್ನದ ಗೊಂಚಲನ್ನು ಕೈಗೆ ಬಿತ್ತು. ರಾಜನಿಗೆ ತುಂಬ ಸಂತೋಷವಾಯಿತು. ಯಾಕಂದರೆ ಬರುವ ಜೀವನ ನಮಗೆ ನಿಜವಾದ ಪುರುಷ ಯಾರು ಅಂತ ಗೊತ್ತಾಗಿಬಿಟ್ರೆ, ಇಲ್ಲೇ ಸುಮ್ಮನೆ ಗೊತ್ತಿಲ್ಲದೆ ಆ ದೇವರಿಗೆ ಈ ದೇವರಿಗೆ ಶರಣಾಗತರಾಗಿ ಸಾಯುವಾಗ ಇವರು ಯಾರು ಹೆಲ್ಪ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಸರದ ವಿಷಯ ಅಲ್ಲ. ಹಾಗೆ ನಿಜವಾದ ಪುರುಷ ಯಾರು ಅಂತ ಗೊತ್ತಾಗಿ ಅವನಿಗೆ ಶರಣಾದರೆ, ಸಾಯುವ ಕಾಲದಲ್ಲಿ ಇವನಿಗೆ ನನಗೆ ಹೆಲ್ಪ್ ಮಾಡಲಿಕ್ಕೆ ಆಗ್ತದೆ ಅಂತ ನಾವು ಗೊತ್ತಿದ್ರೆ ಎಷ್ಟೊಂದು ಖುಷಿ ವಿಚಾರ. ಸತ್ತ ಕೂಡ ನಮ್ಮನ್ನು ಬರ್ತಾನೆ, ತಬ್ಬಿಡಿತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅಂತ ಒಂದು ನಮಗೊಂದು ಗ್ಯಾರಂಟಿ ಕೊಡುವವರು ಇದ್ರೆ ಬೇರೆ ಉಳಿದವರು ಯಾರು ಬರೋದಿಲ್ಲಲ್ಲ. ನಮ್ಮ ರಾಜೇಶ್ ಪ್ರಭು ತುಂಬ ಚೆನ್ನಾಗಿ ಆಡ್ತಾರೆ, ಮಡದಿ ಬಾರಲು ಮಂಚ ಬಾರದು ಕಂಚು ಕನ್ನಡಿ ಬಾರದು ಅಂತೇಳಿ ದಾಸರ ಹಾಡನ್ನು ಸಹ ಯಾವುದು ಬರೋದಿಲ್ಲ, ಗೋವಿಂದ ನಿನ್ನ ನಾಮ ಒಂದೇ ಬರೋದು ಅಂತೇಳಿ ಹೇಳ್ತಾರ ದಾಸರು. ಹಾಗೆ ಇವರು ಸುಮ್ಮನೆ ಬೇರೆ ಬೇರೆ ಅವರಿಗೆ ಶರಣಾಗತನಾದರೆ ಇವರು ಯಾರು ನಮ್ಮನ್ನು ಸಾಯುವ ಕಾಲದಲ್ಲಿ ರಕ್ಷಣೆಯನ್ನು ಕೊಡೋದಿಲ್ಲ. ಹಾಗೆ ಈ ಜಡವಾಗಿರ್ತಕ್ಕಂತಹ ಚಿನ್ನದ ಗಂಟು ಬಂದು ವಿಶ್ವಚಿತ್ತರ ಕೈಗೆ ಬೀಳ್ತದೆ. ವಿಶ್ವಚಿತ್ತರ ಕೈಗೆ ಬಿದ್ದಾಗ ರಾಜನಿಗೆ ತುಂಬ ಖುಷಿಯಾಯಿತು. ಅಯ್ಯೋ, ಪರಮಪುರುಷ ಯಾರಂತ ಹೇಳಿದ್ಯಾ, ಅದಕ್ಕೆ ಸೃಷ್ಟಿಯೇ ನಿನಗೆ ಸಪೋರ್ಟ್ ಮಾಡಿದೆ, ಪ್ರಕೃತಿ ಅದನ್ನು ಒಪ್ಪಿಕೊಂಡಿದೆ, ನೀನೇ ಪರಮ ವಿಷ್ಣುವೇ ಪರಮಪುರುಷ ಅಂತ ಹೇಳುವಾಗ ಚಿನ್ನದ ಗೊಂಚಲು ಬಂದು ನಿನ್ನ ಕೈಗೆ ಬಿತ್ತು, ಇನ್ನು ಇದಕ್ಕಿಂತ ದೊಡ್ಡ ಪ್ರೂಫ್ ಏನು ಬೇಕು. ಹಾಗೆ ತುಂಬ ಖುಷಿಯಾಯಿತು. ತುಂಬ ಖುಷಿಯಾಗುವಾಗ ಇಲ್ಲಿ ಭಕ್ತನಿಗೆ ಖುಷಿಯಾದಾಗ ಅಲ್ಲಿ ಭಗವಂತನಿಗೆ ಖುಷಿಯಾಯಿತು. ನಿಮ್ಮ ಮಕ್ಕಳು ಯಾರಾದರೂ ನಾಳೆ ಮಂಗಳ ಸ್ಟೇಡಿಯಂ ಅಲ್ಲ ನೇರ ಮೈದಾನದಲ್ಲಿ ಮಿನಿ ಕಾಂಪಿಟೇಷನಲ್ಲಿ ವಿನ್ ಅದಕ್ಕೆ ಪ್ರೈಸ್ ಕೊಡ್ತಾರೆ ಅಂತ ಹೇಳುವಾಗ ನೀವು ಹೋಗ್ತಿರಲ್ವಾ ನೋಡ್ಲಿಕ್ಕೆ? ಹೋಗ್ತೀವಿ, ಯಾ ತೊಗೊಂಡು ಪಾಪ ಪ್ರೈಸ್, ನಾನು ಮನೇಲಿ ಟಿ ವಿ ನೋಡ್ತೀನಿ ಅಂತ ಟಿ ವಿ ನೋಡ್ತೀರಾ? ಇಲ್ಲ. ನಿಮ್ಮ ಮಗುವಿಗೆ ಹೇಗೆ ಸ್ಟೇಜಿಗೆ ಹತ್ತುತ್ತದೆ, ಸ್ಟೇಜಲ್ಲಿ ಹೇಗೆ ಪ್ರೈಸ್ ತೊಗೊಳ್ತದೆ, ಫೋಟೋ ತೆಗಿತಾರೆ, ನೀವೊಂದು ಕ್ಯಾಮರಾಮನ್ ಅನ್ನು ಕರ್ಕೊಂಡು ಹೋಗ್ತೀರಿ, ನೀವೊಂದು ಫೋಟೋ ತೆಗಿಸ್ತೀರಿ, ಮತ್ತೆ ಲ್ಯಾಮಿನೇಷನ್ ಹಾಕಿ ಮನೇಲಿ ನೋಡ್ತೀರಿ, ಬಂದವರಿಗೆಲ್ಲ ಹೇಳ್ತೀರಿ, ಏನು ನಮಗೆ ಸ್ಟೇಟೆಡ್ ಫಸ್ಟ್ ರ್ಯಾಂಕ್ ಬೈದಿನ ಫೋಟೋ ಒಂದು ಸ್ವಲ್ಪ ನೇರ್ಮ ಇದ್ದಾಗಲಿ ಪ್ರೈಸ್ ಕೊಡ್ತೀನ. ನಿಮ್ಮ ಮಕ್ಕಳಿಗೊಂದು ಬಹುಮಾನ ಸತ್ಕಾರ ಆಗುವಾಗ ಏನು ಮಾಡ್ತೀರಾ ನೀವು? ಓಡಿ ಹೋಗಿ ಅಲ್ಲಿ ಹೋಗಿ ನೋಡಬೇಕು ಅಂತ ಆಸೆ ಆಗ್ತದೆ. ದೇವರಿಗೆ ಕೂಡ ಅಲ್ಲಿ ಉಳ್ಕೊಳ್ಳಿಕ್ಕೆ ಆಗಲಿಲ್ಲ. ಲಕ್ಷ್ಮೀದೇವಿ ಇದೇ ರೆಡಿ ರೆಡಿ ನೀನು ಅಂತೀರಿ, ಹೆಂಗಸರಿದೆ ಅವತ್ತು ಸ್ವಲ್ಪ ಲೇಟ್ ಅಲ್ಲ, 5 ನಿಮಿಷ ಲೇಟ್ ಗಂಡಸರಿಗಿಂತ, ರೆಡಿಯ ನೀನು ಅಂತೇಳಿ, ರೆಡಿ ಬಾ ಹೋಗೋಣ ಅಂತೇಳಿ ಸಾರಿ ಆ ಲಕ್ಷ್ಮೀದೇವಿ ಕರ್ಕೊಂಡು ಗರುಡ ವಾಹನನಾಗಿ ಶ್ರೀದೇವಿ ಭೂದೇವರ ಒಟ್ಟಿಗೆ ದೇವರು ಹೊರಟಿದ್ದಾನೆ. ಎಲ್ಲಿಗೆ? ವೈಕುಂಠದಿಂದ ಮಧುರೈಗೆ. ಮಧುರೈಗೆ ಬಂದಿದ್ದಾರೆ ಇವರು. ವಿಷ್ಣುದೇವರು ಇವನನ್ನು ಏನು ಮಾಡಿದ್ದಾರೆ, ರಾಜ ಪರಮಪುರುಷ ಯಾರು ಅಂತ ಹೇಳಿಕೊಟ್ಟದ್ದಕ್ಕೆ ಇವನನ್ನು ಆನೆ ಮೇಲೆ ಕೂತ್ಕೊಳಿಸಿ ಮೆರವಣಿಗೆ ಬರೆಸಿ ಅಂತ ಹೇಳಿದರು. ಇವನಿಗೆ ಬಹುಮತಿ, ಆ ಬಹುಮಾನ ಸಿಗ್ತಾ ಉಂಟು ರಾಜನ ಕೈಯಿಂದ, ಒಳ್ಳೆ ಛತ್ರ ಚಾಮರಗಳಿಂದ ವಿಷ್ಣು ಚಿತ್ರನ್ನು ಈ ಪೆರಿಯಾಳ್ವಾರನ್ನು ವಿಷ್ಣು ಚಿತ್ರನ್ನು ಆನೆ ಮೇಲೆ ಕೂತ್ಕೊಳ್ಳಿಸ್ಕೊಂಡು ಪ್ರದಕ್ಷಿಣೆ ಬರ್ತಾ ಇರುವಾಗ ದೇವರು ಆಕಾಶ ಮಾರ್ಗದಲ್ಲಿ ನೋಡಲಿಕ್ಕೆ ಬರ್ತಿದ್ದಾರೆ. ತನ್ನ ಮಗನಿಗೆ ಆಗುವಂಥ ತನ್ನ ಭಕ್ತನಿಗೆ ಆಗುವಂಥ ಒಂದು ಸನ್ಮಾನ ನಾನು ನೋಡಬೇಕು, ನನ್ನ ಕಣ್ಣಾರೆ ನೋಡಬೇಕು ಅಂತ ಆಶೆಯಿಂದ ಶ್ರೀದೇವಿ ಬೋಧಿಯನ್ನು ಕರ್ಕೊಂಡು ಬಂದು ಎದುರಿಗೆ ನಿಂತಿದ್ದಾರೆ. ಎದುರಿಗೆ ಬಂದು ನಿಂತಾಗ ಶಂಖಚಕ್ರ ಹಿಡಿದಿದ್ದಾರೆ, ಗರುಡ ಇದ್ದಾನೆ, ಶ್ರೀದೇವಿ ಬುದ್ಧಿಯವರು, ಅಷ್ಟು ಜನರು ಪ್ರತ್ಯಕ್ಷವಾಗಿ ದರ್ಶನ ಕೊಡ್ತಿದ್ದಾನೆ. ಅಷ್ಟು ಪಬ್ಲಿಕ್ ಆಗೇನೇ ಉಂಟು, ಅಷ್ಟು ಜನರಿದ್ದಾರೆ, ಎಲ್ಲರ ಮುಂದೆ ದೇವರು ದರ್ಶನ ಕೊಡ್ತಿದ್ದಾರೆ. ಅಯ್ಯೋ, ಒಮ್ಮೆಲೆ ಇವರಿಗೆ ತುಂಬ ವಾತ್ಸಲ್ಯ ಭಾವ. ಇವ ಪೆರಿಯಾಳ್ವಾರು ದೇವರನ್ನು ಯಾವತ್ತೂ ಕೂಡ ತುಂಬ ಮಗನಾಗಿ ಭಾವಿಸೋದು, ಯಾವತ್ತೂ ಪ್ರೀತಿ. ಅದಕ್ಕೆ ಬೇರೆ ಎಲ್ಲ ಕೆಲಸ ಅವರು ತಗೊಳ್ಳಿಲ್ಲ, ಹೂ ಮಾಡೋದು, ಹೂ ಕಟ್ಟುದೆ ಮಕ್ಕಳಿಗೆ, ಒಂದು ಹೂವನ್ನು ತೋರಿಸೋಕೆ ಮಕ್ಕಳಿಗೆ ಏನಾಗ್ತದೆ, ಅದನ್ನು ಮುಟ್ಟಿ ನೋಡಬೇಕು, ಹತ್ತಿರ ಹೋಗಬೇಕು. ನೀವು ಯಾವುದಾದ್ರೂ ಚಿಕ್ಕೊಳ್ಳಿ ಅಥವಾ ಒಂದು ಗುಲಾಬಿಯನ್ನು ತಗೊಂಡೋಗಿ ಮಕ್ಕಳ ಹತ್ರ ಹೋಗಿ ನಿಲ್ಲಿಸಿಬಿಡಿ, ಮಕ್ಕಳು ನಿಮ್ಮನ್ನು ತೋರಿಸ್ತಾರೆ ಅಲ್ಲಿ ಹೋಗೋಣ, ಅದನ್ನು ಮುಟ್ಟೋಣ ಅಂತೇಳಿ. ಹತ್ತಿರ ಹೋದ್ರೆ ಏನು ಮಾಡ್ತಾರೆ, ಒಮ್ಮೆ ಮುಟ್ಟಿ ನೋಡುವ, ಅದನ್ನು ಮುಟ್ಟಿ ನೋಡಿದ್ಮೇಲೆ ನಾವು ಕಿತ್ತು ಕೊಟ್ಟರೆ ಇನ್ನೂ ಖುಷಿ, ಹಾಗೆ ತುಂಬ ಹೊತ್ತು ಕೈಯಲ್ಲಿ ಇಟ್ಕೊಂಡೇ ಇರ್ತಾರೆ. ಹಾಗೆ ಸಣ್ಣ ಕೃಷ್ಣನನ್ನು ಯಾವತ್ತೂ ಇವರು ಮುದ್ದು ಸಣ್ಣ ಬಾಲಕನಾಗೆ ನೋಡ್ತಾರೆ, ಸಣ್ಣ ಮಗುವಾಗೆ ನೋಡ್ತಾರೆ ಕೃಷ್ಣನನ್ನು. ಹಾಗೆ ಅವರಿಗೆ ಹೂ ಕಟ್ಟೋದು, ಮಕ್ಕಳಿಗೆ ಹೂ ಅಂದರೆ ಇಷ್ಟ ಅಲ್ಲ, ಹಾಗೆ ಹೂ ಕಟ್ಟೋ ಕೆಲಸ ಇವರಿಗೆ. ಹಾಗೆ ದೇವರನ್ನು ಯಾವತ್ತು ಸಣ್ಣ ಮಗುವಾಗೆ ಇವರ ಭಾವನೆ, ಯಾವಾಗಲೂ ವಾತ್ಸಲ್ಯ ರಸನೆ, ಅವರು ದೇವರು ಅಂತ ಭಾವಿಸಲಿಲ್ಲ, ತನ್ನ ಮಗುವಿನಾಗೇ ಭಾವನೆ ಬೆಳೆಸಿದ ಕಾರಣ
ಒಮ್ಮೆಲೆ ಗರುಡ ಈ ಗರುಡನ ಮೇಲೆ ನಿಂತ ದೇವರನ್ನು ಕಂಡಾಗ ಆ ಪ್ರೀತಿ ವಾಸಲೆ ರಸ ಉಕ್ಕಿತವರಿಗೆ. ಅಯ್ಯೋ ದೇವರೇ, ಏನು ಮಾಡ್ತಿದ್ದೀಲಿ ಇಷ್ಟು ಮಂದಿ ಮುಂದೆ? ನಿಮಗೆ ದೃಷ್ಟಿ ಬೀಳ್ಬೋದು, ಹೋಗು ಹೋಗು, ತಪ್ಪಿಸು ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಇಷ್ಟು ಮಂದಿ ನಿನ್ನ ಇಷ್ಟೊಂದು ಸೌಂದರ್ಯಯುತವಾದ ಈ ರೂಪವನ್ನು ಕಂಡ್ರೆ ನಿಮಗೆ ದೃಷ್ಟಿ ಬೀಳ್ಬೋದು ಅಂತೇಳಿ ಆ ಮೊದಲನೇ ಒಂದು ಹಾಡು, 4000 ಹಾಡಿರ್ತದೆ ದಿವ್ಯ ಪ್ರಬಂಧ ಅಂತೇಳಿ, ಆ ದಿವ್ಯ ಪ್ರಬಂಧದ ಮೊದಲನೇ ಹಾಡು ಬಂದು ಈ ಹಾಡು, ದೇವರನ್ನು ನೋಡಿ ಅವರು ಫಸ್ಟ್ ಹಾಡಿದ ಹಾಡು, ಪಲ್ಲಾಂಡ್ ಪಲ್ಲಾಂಡ್ ಫಲಕೋಟಿ ನೂರಾಣ್ ಅಂತ ಹೇಳ್ತಾರೆ. ದೇವರೇ ನಿನ್ನ ಹೋಗು ಹೋಗು, ನಿನ್ನ ವಿಶಾಲವಾದ ಭುಜವನ್ನು ಕಂಡೆ ಯಾರೋ ದೃಷ್ಟಿ ಇಡ್ಬೋದು, ನಿನ್ನ ಅಂದವಾದ ಮುಖಕ್ಕೆ ಯಾರಾದರೂ ದೃಷ್ಟಿ ನರದೃಷ್ಟಿ ತುಂಬ ಪವರ್ಫುಲ್ ಬೇಡ, ನೀನು ತಪ್ಪಿಸ್ಕೋ ಹೋಗು ಹೋಗು ಅಂತೇಳಿ ತನ್ನ ವಾತ್ಸಲ್ಯ ಭಾವನೆಯಿಂದ ಅವ್ರು ಏನು ಮಾಡ್ತಾರೆ, ಹೋಗಪ್ಪ ದಾಚಿಬಿಡು ಎಲ್ಲಾದರೂ ಅಡಿಗೆ ಕೂತ್ಕೋ, ನೀನು ದರ್ಶನ ಕೊಡಬೇಡ. ದರ್ಶನ ನೋಡಿ ಅವ್ರು ಖುಷಿಯಾಗಲಿಲ್ಲ, ದರ್ಶನ ನೋಡಿ ಹೆದರಿಬಿಟ್ರು. ಇದು ಎಲ್ಲಿಯೋದು ನನ್ನ ಮಗನಿಗೆ ದೃಷ್ಟಿ ಬೀಳ್ಬೋದು ಅಂತ ಒಂದು ಮನೋಭಾವನೆಯಲ್ಲಿ ಪ್ರೀತಿಯಿಂದ ವಾತ್ಸಲ್ಯದಿಂದ ಮಗನಿಗೆ ದೃಷ್ಟಿ ಬೀಳ್ಬೋದು ಅಂತ ಹೆದರಿ ಹೋಗಿ ಅವ್ರನ್ನ ನೋಡಿದ ಕೂಡಲೇ ಏನು ಮಾಡಿದ್ರು, ಕೈಯಲ್ಲಿ ಕರ್ತಾಳು ಕೂಡ ಇಲ್ಲ, ಇವರಿಗೆ ಭಜನೆ ಮಾಡಲಿಕ್ಕೆಲ್ಲ ಅವರನ್ನು ಕಳಿಸಿದ್ರು, ಇವರನ್ನಿಗೆ ಸತ್ಕಾರ ಮಾಡಲಿಕ್ಕೆ ರಾಜ ಕಳಿಸಿದ್ರು. ಹಾಗೆ ಇವರಿಗೆ ಕರ್ತಾಳಿಲ್ಲ, ನೋಡ್ತಾರೆ ಆನೆ ಮೇಲೆ ಗಂಟೆ ಇತ್ತಲ್ಲ, ಆನೆಗೆ ಹಾಕಿದ ಗಂಟೆಯನ್ನು 2 ಗಂಟೆ ಅಂತ ತೆಗೆದು ಅದನ್ನೇ ಕರ್ತಾಳಾಗಿ ಭಾವಿಸಿ ಅದರಲ್ಲೇ ದೇವರಿಗೆ ಹಾಡನ್ನು ಹಾಡ್ತಾರೆ. ನೀನು ಹೋಗಪ್ಪ, ನಮ್ಮ ಮುಂದೆ ಈ ಜನರ ಮುಂದೆ ನಿಲ್ಬೇಡ, ನೀನು ಮರೆ ಮಾಡಿಕೊಳ್ಳು, ನಿನ್ನ ದಾಚು ಎಲ್ಲಿಯಾದರೂ ಅಡಿಗೆ ಹೋಗು, ಇವರೆಲ್ಲ ನಿನ್ನ ನೋಡ್ತಿರಿದ್ರೆ ದೃಷ್ಟಿ ಬೀಳ್ಬೋದು ನಿನಗೆ, ಮಗು ಹೋಗು ಮಗು ಹೋಗು ಮಗು ಅಂತೇಳಿ ಪ್ರೀತಿಯಿಂದ ಆಡ್ತಾರೆ. ಇವಾಗ ಕೂಡ ಎಲ್ಲ ದೇವಸ್ಥಾನಗಳಲ್ಲಿ ದೇವಸ್ಥಾನ ಓಪನ್ ಆಗುವಾಗ ಎಲ್ಲ ದಿವ್ಯ ಪ್ರಬಂಧ ಸ್ಟಾರ್ಟ್ ಆಗಬೇಕಾದ್ರೆ ಮೊದಲು ಶ್ರೀ ಶೈಲೇಶ ದಯಾಪಾತ್ರಂ ದ್ವಿಭಕ್ತ್ಯಾದಿ ಗುಣಾರ್ಣವಂ ಯತೀಂದ್ರ ಪ್ರವಣಂ ಒಂದೇ ರಮ್ಯಜ ಮಾತರಂ ಮುನಿ ಅಂತೇಳಿ ಒಂದು ಈ ಒಂದು ಲೈನನ್ನು ಹಾಡ್ತಾರೆ. ಅದು ಸಾಕ್ಷಾತ್ ಭಗವಂತನೇ ದೇವರ ಬಗ್ಗೆ ಗುರುವಿನ ಬಗ್ಗೆ ಹಾಡಿದ ಹಾಡು. ಆಮೇಲೆ ಸೆಕೆಂಡ್ ಹಾಡು ಬಂದು ಈ ಹಾಡು ಹಾಡ್ತಾರೆ, ಪಲ್ಲಾಂಡ್ ಪಲ್ಲಾಂಡ್ ಫಲಕೋಟಿ ನೂರಾಣ ಅಂತ ತಮಿಳಲ್ಲಿ ಇರ್ತದೆ. ನನಗೂ ಆ ತಮಿಳನ್ನು ಸ್ಪಷ್ಟವಾಗಿ ಪ್ರೊನೌನ್ಸಿಯೇಷನ್ ಮಾಡುವಂಥ ಇದು ಅಷ್ಟೊಂದು ಪುಣ್ಯ ನನಗಿಲ್ಲ. ತಮಿಳ್ ಅಷ್ಟು ನಾವು 8 ವರ್ಷದಿಂದ ಅಲ್ಲಿದ್ದರೂ ಕೂಡ ಆ ಒಂದು ಇನ್ನೂ ಕೂಡ ಸ್ಪಷ್ಟವಾಗಿ ಅದನ್ನು ಹೇಳುವ ಅಂತ ಇದು ನನಗೂ ಕೂಡ ಬರಲಿಲ್ಲ. ಸೊ ಈ ರೀತಿಯಾಗಿ ಬರೀ ದೇವರಿಗೆ ಎಲ್ಲ ಭಾಷೆ ಬರುವ ಕಾರಣ ಏನು ಚಿಂತೆ ಮಾಡಬೇಡಿ, ನೀವು ತಮಿಳು ಗೊತ್ತಿಲ್ಲ ಅಂತ ನಮಗೆ ದೇವರಿಗೆ ತುಳುವಲ್ಲಿ ಹೇಳಿದ್ರು ಗೊತ್ತಾಗ್ತದೆ, ಕೊಂಕಣಿಯಲ್ಲಿ ಹೇಳಿದ್ರು ಗೊತ್ತಾಗ್ತದೆ, ಸಂಸ್ಕೃತದಲ್ಲಿ ಹೇಳಿದ್ರು ಗೊತ್ತಾಗ್ತದೆ, ಇಂಗ್ಲೀಷಲ್ಲಿ ಹೇಳಿದ್ರು ಗೊತ್ತಾಗ್ತದೆ. ಎಲ್ಲ ಭಾಷೆಯಲ್ಲಿ ಪ್ರಾವೀಣ್ಯವನ್ನು ಅವನು ಹೊಂದಿದ್ದಾನೆ. ನೀವು ಯಾವ ಭಾಷೆಯಲ್ಲಿ ಹೇಳಿದ್ರು ಕೂಡ, ಭಾಷೆ ನೀವು ಬಾಯಿ ಬಾರದೆ ಮನಸ್ಸಿನಲ್ಲಿ ಹೇಳಿದ್ರು ಕೂಡ ದೇವರಿಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ, ತನ್ನ ಮುಂದೆ ದರ್ಶನ ಕೊಡುವಾಗ ಇವರೇನು ಹೇಳ್ತಾರೆ, ಏ ನನ್ನ ದೇವರೇ ಅಂತ ಹೇಳ್ತಾರೆ, ಏ ನನ್ನ ದೇವರೇ ಅಂತೇಳಿ ಆ ಒಂದು ಆಕಸ್ಮಿಕವಾಗಿ ಪ್ರೀತಿಯಿಂದ ಒಂದು ಹಾಡು ಬರ್ತದೆ. ನನ್ನ ದೇವರೇ ದಾಚ್, ನೀನು ಮರೆ ಮಾಡಿಕೋ, ನೀನು ತಪ್ಪಿ ಹೋಗು, ನೀನು ಅಡಗಿಸು, ನಿನ್ನ ರೂಪವನ್ನು ಅಡಗಿಸು, ಇವರ ಮುಂದೆ ಕಾಣಿಸ್ಬೇಡ ಅಂತ ಹೇಳುವಾಗ ಓ ನನ್ನ ದೇವರೇ ಅಂತ ಹೇಳಿದ್ರಲ್ಲ, ಆ ಮಾತನ್ನು ಪೆಣ್ಪುಳ್ಳೆ ಹೆಣ್ಣು ಹೇಳ್ತಾಳೆ. ನಾನು ಆ ರೀತಿಯಾಗಿ ಇಷ್ಟು ದಿನ ನೋಡಿ ಒಮ್ಮೆಲೆ ಆ ಒಂದು ಭಾವನೆ ಆ ಭಾವಕ್ಕೆ ನಾನು ಒಳಗಾಗಲಿಲ್ಲ, ಓ ನನ್ನ ದೇವರೇ ಅಂತ ನಾನು ಯಾವತ್ತೂ ಕೂಡ ನನ್ನ ಒಂದು ವೈತಮಾನಿ ದೇವರನ್ನು ನಾನು ಕರೀಲಿಲ್ಲ, ಕೂಗಿ ಕರೀಲಿಲ್ಲ, ದೇವರೇ ದೇವರೇ ಅಂತ ನಾನು ಆ ಒಂದು ಏನು ಗೊತ್ತಿಲ್ಲದೆ ಆ ಮಾತು ನನ್ನ ಹೃದಯದಿಂದ ಬರಲಿಲ್ಲಲ್ಲ ಅಂಥೇಳಿ ವೈತಮಾನಿಧಿ ಪೆರುಮಾಳ್ ಹತ್ರ ಇವಳು ನನಗೆ ಆ ಭಾವನೆ ಬರಲಿಲ್ಲ ಅಂಥೇಳಿ ಪೆಣ್ಪುಳ್ಳೆ ಈ ಹೆಣ್ಣು ಬಂದು ಹೇಳ್ತಾಳೆ. ಸೊ ಇವತ್ತಿಗೆ ನಾವು ಕೇವಲ 12 ವಿಚಾರಗಳನ್ನು ಮಾತ್ರ ಇದು ಮಾಡಿದ್ದೇವೆ. ದೇವರ ಅನುಗ್ರಹ ನಮಗೆ ಒಂದು ವಾರದಲ್ಲಿ ಎಷ್ಟಾಗ್ತದೆ, ಕೆಲವುದನ್ನು ಸ್ವಲ್ಪ ವಿವರವಾಗಿ ಹೇಳಬೇಕಾಗ್ತದೆ, ಕೆಲವುದನ್ನು ಸ್ವಲ್ಪ ಕಡಿಮೆಯಾಗಿ ಹೇಳೋಣ. ಸೊ ದೇವರು ನಮಗೆ ಅನುಕೂಲ ಮಾಡಿಕೊಡ್ತಾರೆ, 81 ಕೇಳುವಂಥ ಒಂದು ಭಾಗ್ಯ ನಮಗೆ ಸಿಗ್ತದೆ ಅಂತೇಳಿ ನಾವು ಇವತ್ತಿನ ಒಂದು ಪ್ರವಚನವನ್ನು ಮುಗಿಸ್ತಿದ್ದೇವೆ. ನಮಗೆ ಈ ಅವಕಾಶವನ್ನು ಕೊಟ್ಟಂತಹ ಗೀತಾಜ್ಞಾನ ಪ್ರಚಾರ ಕೇಂದ್ರದ ಎಲ್ಲ ಭಕ್ತರಿಗೂ ಕೂಡ ನಾನು ಚಿರಋಣಿಯಾಗಿದ್ದೇನೆ.